ಹಾಯ್ ಫ್ರೆಂಡ್ಸ್, ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ರಿ ಸರ್, ಲೋ ಬಜೆಟ್ ಗಾಡಿಗಳು ತೋರಿಸಿ ಮೈಸೂರಲ್ಲಿ ಅಂತ ತುಂಬ ಜನ ರಿಕ್ವೆಸ್ಟ್ ಕಮೆಂಟ್ ಎಲ್ಲ ಮಾಡ್ತೀರಿ. ಫೈನಲ್ ಟು ಫೈನಲ್ ಎಷ್ಟು ಕಾಸ್ಟ್ ಸರ್? 290 ಮಾಡ್ಕೊಡ್ತೀವಿ. 2,90,000 ಮಾಡ್ಕೊಡ್ತೀರಾ ಫೈನಲ್? 2,15,000 ಫಿಕ್ಸ್. ಓಕೆ, ವಿತ್ 1 ಇಯರ್ ವಾರಂಟಿ ಆನ್ ಇಂಜಿನ್ ಗೇರ್ ಬಾಕ್ಸ್. ನಿಮ್ ಚಾನೆಲ್ ಹೆಸರು ಕೇಳಿ ಬಂದಿದ್ದ ಜನರಿಗೆಲ್ಲ ಒಳ್ಳೆ ಡೀಲ್ ಅಲ್ಲಿ ಹಾಕೊಟ್ಟಿದ್ರಿ. ಜನ ಇವಾಗ ಸೆಕೆಂಡ್ ಹ್ಯಾಂಡ್ ಕಾರ್ ಅಂತ ಇದು ಮಾಡಿದಾಗ ಅವ್ರಿಗೆ ಒಂದು ಭಯ ಇರ್ತದೆ. ಹೌದು, ನಮ್ಮ ಶೋರೂಮ್ ಅಲ್ಲಿ ಬಂದು ಆ ಗಾಡಿ ಇದು ನೋಡಿದ್ಮೇಲೆ ಅವ್ರಿಗೆ ಸಮಾಧಾನ ಆಯ್ತು. ಫುಲ್ಲಿ ಮಾಡಿಫೈಡ್ ಬ್ರೆಜಾ ಇದೆ, ಸೊ ಸಾಕಷ್ಟು ಮಾಡಿಫಿಕೇಶನ್ ಆಗಿದೆ. ಸರ್, ಇದು 2,85,000 ಹೇಳ್ತಾ ಇದಾರೆ. ನಮಸ್ಕಾರ ಸರ್. ಫೈನಲ್ ಟು ಫೈನಲ್ ಎಷ್ಟು ಕಾಸ್ಟ್ ಸರ್? 265 ಲಾಸ್ಟ್ ಮಾಡಿಸ್ಕೊಡೋದು. ಅಂದ್ರೆ ನಮ್ಮ ಶೋರೂಮ್ಗೆ ಓಡಿ ಬರ್ತಾರೆ. ಹೌದು, ಕಾರಣ ಏನಂದ್ರೆ ಟೋಟಲ್ ನಮ್ಮ ಗಾಡಿಗಳು ಇಟ್ಸ್ ಟೋಟಲ್ ವೆರಿಫೈಡ್ ಬೈ ಅವರ್ ಟೀಮ್ ಎಕ್ಸ್ಪರ್ಟ್ಸ್. ಇದು ಸರ್ಪ್ರೈಸಿಂಗ್ ವೆಹಿಕಲ್ ಸರ್, ಬಿಕಾಸ್ ಇದು ಬರೀ 7,000 ಕಿಲೋಮೀಟರ್ ಓಡಿದೆ ಸರ್. ಏನ್ ಸರ್? 7,000 ಕಿಲೋಮೀಟರ್ ಓಡಿದೆ ಸರ್. 7,000 ಓಡಿದೆ ಸರ್. ಇದು ಹೈ ಫ್ರೆಂಡ್ಸ್, ಕಾರ್ಸ್ವರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ರಿ ಸರ್, ಲೋ ಬಜೆಟ್ ಗಾಡಿಗಳು ತೋರಿಸಿ ಮೈಸೂರಲ್ಲಿ ಅಂತ ತುಂಬ ಜನ ರಿಕ್ವೆಸ್ಟ್ ಕಮೆಂಟ್ ಎಲ್ಲ ಮಾಡ್ತೀರಿ. ಲಾಸ್ಟ್ ಟೈಮ್ ಸಿಟಿಸಿ ಕಾರ್ಸ್ ಮೈಸೂರಲ್ಲಿ ಮಿಡ್ ರೇಂಜ್ ಸೆಗ್ಮೆಂಟ್ ಗಾಡಿಗಳು ತೋರಿಸ್ತಾ ಇದೆ. ಸೊ ಅದಾದ್ಮೇಲೆ ಲೋ ಬಜೆಟ್ ಗಾಡಿ ತೋರಿಸೋಣ ಅಂತ ಹೋದಾಗ ಮಳೆ ಸ್ಟಾರ್ಟ್ ಆಯಿತು, ಅದಕ್ಕೋಸ್ಕರ ತೋರ್ಸೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಇವತ್ತು ಸಿಟಿಸಿ ಕಾರ್ಸ್ ಮೈಸೂರಲ್ಲಿ ಬಂದು ಲೋ ಬಜೆಟ್ ಗಾಡಿ ತೋರಿಸೋಣ ಅಂತೇಳಿ ಬಂದಿದ್ದೀನಿ. ಸರಿ ಸುಮಾರು ಇವತ್ತು ಒಂದು 80 to 90, 80-90 ಗಾಡಿಗಳಿದೆ. ಅದರಲ್ಲಿ ಒಂದು 60% ಲೋ ಬಜೆಟ್ ಗಾಡಿಗಳಿದೆ. ಅದರಲ್ಲಿ ಆಲ್ಟೋ ಗಾಡಿಗಳು, ಆಲ್ಟೋ 800, ಆಲ್ಟೋ K10, ವ್ಯಾಗನಾರು, ಹಾಗೆ 810 ಕಾರು, ಈ ಥರ ಲೋ ಬಜೆಟ್ ಗಾಡಿಗಳಿದೆ. ಹಾಗೆ ಮಿಡ್ ಸೆಗ್ಮೆಂಟ್ ಗಾಡಿಗಳು ಕೂಡ ಇದೆ. ಹಾಗೆ ಸಿ ಟಿ ಸಿ ಕಾರ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಈ ಶೋರೂಮು ಮೈಸೂರಲ್ಲಿ ಫುಲ್ ಫೇಮಸ್ ಶೋರೂಮ್ ಅಂತಲೇ ಹೇಳ್ಬೋದು. ಸರಿ ಸುಮಾರು ಒಂದು 20-25 ವರ್ಷ ಹಳೆ ಶೋರೂಮು, ಯೂಸ್ಡ್ ಕಾರ್ ಡೀಲರ್ ಅಂತಲೇ ಹೇಳ್ಬೋದು. ಸೊ ಹಾಗೆ ಈ ಶೋರೂಮ್ ವಿಶೇಷತೆ ಏನಂತ ಹೇಳಿದರೆ, ಈ ಶೋರೂಮಲ್ಲಿ ಕ್ವಾಲಿಟಿ ಕಾರ್ಸ್ ಕೊಡ್ತಾರೆ. ಅದಕ್ಕೋಸ್ಕರ ಜನ ಬೇರೆ ಕಡೆಯಿಂದ ಎಲ್ಲ ಬಂದು ಈ ಶೋರೂಮಿಗೆ ಹುಡ್ಕೊಂಡು ಬಂದು ಗಾಡಿ ತೊಗೊಂಡು ಹೋಗ್ತಾರೆ. ಹಾಗೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಈ ಶೋರೂಮ್ನಲ್ಲಿ ವೈಸ್ ಡ್ರೈವ್ ಕಡೆಯಿಂದ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಇದೆ. ಹಾಗೆ 1 ಕಾರ್ ಫ್ರೀ ಸರ್ವಿಸ್ ಇದೆ. ಸೊ ನೀವು ಯಾವ ಬ್ರ್ಯಾಂಡ್ ಕಾರ್ ತೊಗೊತೀರಾ ಆ ಬ್ರ್ಯಾಂಡ್ ಕಾರು ಆ ಶೋರೂಮಲ್ಲಿ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಸೊ ಇವತ್ತು ಏನಿಲ್ಲ ಅಂದರೂ ಒಂದು 80 ಗಾಡಿ ಇದೆ, ಫಾಸ್ಟಾಗಿ ಡೀಟೇಲ್ಸ್ ತಿಳ್ಕೊಂಬರೋಣ. ಹಾಗೆ ನಮ್ಮ ಜೊತೆ ಶೋರೂಮ್ ಓನರ್ ಮಿನಾಜ್ ಸರ್ ಇದ್ದಾರೆ. ಸರ್ ನಮಸ್ಕಾರ ಸರ್ ನಮ್ಮ ಚಾನಲ್ಗೆ. ಸರ್, ಲಾಸ್ಟ್ ಟೈಮ್ ಮಿಡ್ ರೇಂಜ್ ಸೆಗ್ಮೆಂಟ್ ಗಾಡಿಗಳು ತುಂಬ ಮಾಡಿದ್ವಿ, ಸೊ ಹೇಗಿತ್ತು ಸರ್ ರೆಸ್ಪಾನ್ಸ್? ಸರ್, ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಸರ್. ಓಕೆ, ಮತ್ತು ನಿಮ್ಮ ಕಡೆಯಿಂದ ಬಂದವರಿಗೆಲ್ಲ ಒಳ್ಳೆ ಡೀಲ್ಗೆ ಹಾಕ್ಕೊಟ್ಟಿದ್ದೀವಿ. ಸೊ ಕಡೆಯಿಂದೆಲ್ಲ ನಿಮ್ ಕಡೆ ನಿಮ್ ಹೆಸರು, ನಿಮ್ ಚಾನೆಲ್ ಹೆಸರು ಕೇಳಿ ಬಂದಿದ್ದ ಜನರಿಗೆಲ್ಲ ಒಳ್ಳೆ ಡೀಲ್ ಅಲ್ಲಿ ಹಾಕೊಟ್ಟಿದ್ರಿ. ಮತ್ತು ಆಲ್ಮೋಸ್ಟ್ ನಮ್ ಇದ್ರಲ್ಲಿ ಏನಂದ್ರೆ ಮೇನ್ ಸೆಕೆಂಡ್ ಹ್ಯಾಂಡ್ ಕಾರ್ ಅಂತ ಇದು ಮಾಡಿ ಇದು ಒಂದ್ ಮೈಂಡ್ ಅಲ್ಲಿ ಬಂದಾಗ ಜನ ಇವಾಗ ಸೆಕೆಂಡ್ ಹ್ಯಾಂಡ್ ಕಾರ್ ಅಂತ ಇದು ಮಾಡಿದಾಗ ಅವ್ರಿಗೆ ಒಂದು ಭಯ ಇರ್ತದೆ. ಹೌದು, ನಮ್ಮ ಶೋರೂಮ್ ಅಲ್ಲಿ ಬಂದು ಆ ಗಾಡಿ ಇದು ನೋಡಿದ್ಮೇಲೆ ಅವ್ರಿಗೆ ಸಮಾಧಾನ ಆಯ್ತು. ಮೇನ್ ಏನಂದ್ರೆ ಇವಾಗ ಶೋರೂಮ್ ಕಾರ್ ಬಿಟ್ರೆ ಮೈಸೂರಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ಗೆ ಇದು ಮಾಡ್ತೀನಿ ಅಂದ್ರೆ ನಮ್ಮ ಶೋರೂಮ್ಗೆ ಓಡಿ ಬರ್ತಾರೆ. ಕಾರಣ ಏನಂದ್ರೆ ಟೋಟಲ್ ನಮ್ಮ ಗಾಡಿಗಳು ಇಟ್ಸ್ ಟೋಟಲ್ ವೆರಿಫೈಡ್ ಬೈ ಅವರ್ ಟೀಮ್ ಎಕ್ಸ್ಪರ್ಟ್ಸ್. ಒಂದು ಹೆಚ್ಚು ಕಮ್ಮಿ ಒಂದು 6-7 ಜನ ಬರೀ ಟೀಮ್ ಇದ್ರಲ್ಲಿ ಇದಾರೆ. ಹೂ ವಿಲ್ ಇನ್ಸ್ಪೆಕ್ಟ್ ದ ಕಾರ್ ಫಾರ್ ಆಕ್ಸಿಡೆಂಟಲ್, ಇದು ಎಲ್ಲ ಇನ್ಸ್ಪೆಕ್ಷನ್ ಮಾಡಿ 360 ಇನ್ಸ್ಪೆಕ್ಷನ್ ಮಾಡಿ ಗಾಡಿ ಯಾವ ರೀತಿ ಆಕ್ಸಿಡೆಂಟ್ ಆಗಿಲ್ಲ ಅಂತ ಎಲ್ಲ ಚೆಕ್ ಮಾಡಿ ಓನ್ಲಿ ದೆನ್ ದ ಕಾರ್ ವಿಲ್ ಬಿ ಗಿವನ್ ಟು ಅವರ್ ಕನ್ಸ್ಯೂಮರ್. ಹೌದು, ಅದೊಂದು. ಆಮೇಲೆ ಇನ್ನೊಂದು ಏನಂದ್ರೆ ಮೆಕ್ಯಾನಿಕಲ್ ಟೆಕ್ನಿಕಲ್ ಎಲ್ಲ ನಾವು ಚೆಕ್ ಮಾಡ್ಬಿಟ್ಟು ಇವಾಗದ್ದು ಆಲ್ ದ ಕಾರ್ಸ್ ವಿಲ್ ಬಿ ಗಿವನ್ ಶೋರೂಮ್ ಮೇಂಟೆನೆನ್ಸ್. ಮೊದಲು ತರ ಮೊದಲು ಒಂದ್ 3 ತಿಂಗಳು ಹಿಂದೆ ರೆಗ್ಯುಲರ್ ಶೋರೂಮ್ ಅಲ್ಲಿ ಅಂದ್ರೆ ಸ್ಮಾಲ್ ಶೋರೂಮ್ಸ್ ಅಲ್ಲಿ ಟೈಅಪ್ ಆಗ್ತಾ ಇತ್ತು. ಸೊ ಇವಾಗ ಬರೋದ್ ಗಾಡಿಗಳು ನಮ್ಮ ಹತ್ರ ಸೇಲ್ ಆಗೋದ್ ಎಲ್ಲಾ ಗಾಡಿಗಳು ಆ ಟೈಡ್ ಅಪ್ ವಿತ್ ಶೋರೂಮ್ಸ್, ಮೇನ್ ಆಥರೈಸ್ ಸರ್ವಿಸ್ ಸೆಂಟರ್. ಸೊ ಹೋಂಡಾ ತಗೊಳ್ಳಿ, ಹೋಂಡಾ ಶೋರೂಮ್ಗೆ ಹೋಗ್ತದೆ. ಇದು ಸುಜುಕಿ ತಗೊಳ್ಳಿ, ಸುಜುಕಿ ಶೋರೂಮ್ಗೆ ಹೋಗ್ತದೆ. ಸೊ ಆಥರೈಸ್ ಸರ್ವಿಸ್ ಸೆಂಟರ್ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಪ್ಯಾಕೇಜ್ ಅಲ್ಲಿ ವಿತ್ ವಾರಂಟಿ, 1 ವರ್ಷದ ವಾರಂಟಿ ಅಲ್ಲಿ ಸರ್ವಿಸ್ ಮಾಡ್ಕೊಡ್ತಾರೆ, ಕಾರ್ ಸರ್ವಿಸ್ ಮಾಡ್ಕೊಡ್ತಾರೆ. ಸೊ ಹಾಗೆ ಸಾಕಷ್ಟು ಜನ ಎದುರಿಕೆ ಪಡ್ತೀರಾ ಯೂಸ್ ಕಾರ್ ತಗೊಂಡ್ರೆ ಅದ್ ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತ. ಈ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇರೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ. ಸೊ ಇವತ್ತು ಯಾವ ಗಾಡಿಗಳಿದೆ ಏನೇನಿದೆ ಎಲ್ಲ ಫಾಸ್ಟಾಗಿ ಪಟಪಟ ಅಂತ ಡೀಟೇಲ್ಸ್ ತಿಳ್ಕೊಂಬರೋಣ, ಬನ್ನಿ. ಫ್ರೆಂಡ್ಸ್, ಮೊದಲನೇ ಗಾಡಿ ಬಡವರು ಬಂದು ಆಲ್ಟೋ ಇದೆ. ನಮ್ಮ ಹತ್ರ ಇವತ್ತು ಒಂದು ಲೈನಿಗೆ ಒಂದು 5 ಆಲ್ಟೋಗಳು ನಿಂತಿದೆ. ಮೊದಲನೇದಾಗಿ ವೈಟ್ ಕಲರ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಯಾವ ಮಾಡಲ್ ಸರ್ ಇದು? ಸರ್, ಈ ಗಾಡಿ ಬಂದು 2004 ಇದು. ಓಕೆ, FC ಫಿಟ್ನೆಸ್ ಎಲ್ಲ ಆಗಿದೆ, FC ಇನ್ಶೂರೆನ್ಸ್ ಎಲ್ಲ ಇದೆ, ಅಪ್ ಟು ಡೇಟ್. ಓಕೆ, ವಿತ್ 1 ಇಯರ್ ಶೋರೂಮ್ ಸರ್ವಿಸ್, 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಸರ್ವಿಸ್ ಇದೆ, ಗೇರ್ ಬಾಕ್ಸ್ ವಾರಂಟಿ ಇದೆ. ಓಕೆ, ಎಷ್ಟನೇ ಓನರ್ ಸರ್ ಇದು? ಇದು ಸೆಕೆಂಡ್ ಆರ್ ಥರ್ಡ್ ಓನರ್ ಇರ್ಬೋದು ಸರ್. ಇದು ಸೆಕೆಂಡ್ ಆರ್ ಥರ್ಡ್ ಓನರ್ ಇರ್ಬೋದು, ಸ್ಮಾಲ್ ವೆಹಿಕಲ್ಸ್ ಅಲ್ಲ, ಅಷ್ಟು ಕನ್ಸಿಡರೇಷನ್ ಬರಲ್ಲ. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ? ಇದು 92,000 ಸಮಥಿಂಗ್ ಓಡಿದೆ ಸರ್. 92,000 ಓಡಿದೆ. ಏನೇನು ಫೀಚರ್ಸ್ ಇದೆ ಸರ್ ಗಾಡಿಯಲ್ಲಿ? ಸರ್, ಎ ಸಿ, ಪವರ್ ಸ್ಟೇರಿಂಗ್, ಎ ಸಿ ಪವರ್ ಸ್ಟೇರಿಂಗ್ ಮತ್ತು ಫ್ರೆಶ್ ಟೈರ್ಸ್ ಇದೆ.
ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಪವರ್ ವಿಂಡೋಸ್ ಬರಲ್ಲ, ಎಲ್ ಎಕ್ಸ್ ಐ. ಓಕೆ, ಸೊ ಆಗಿನ ಆಲ್ಟೋಸ್ಗೆ ಪವರ್ ವಿಂಡೋಸ್ ಬರ್ತಿರ್ಲಿಲ್ಲ, ಹಾಕ್ಸ್ಕೊಂತ ಇದ್ರು. ಸೊ ಮೈಲೇಜ್ ಒಂದು 18+ ಬರ್ಬೋದಲ್ಲ ಸರ್? 18 ಕಿಲೋಮೀಟರ್ಸ್ ಬರ್ತದೆ ವಿದೌಟ್ ಎಸಿ. ಸೊ ವಿತ್ ಎಸಿ ಅಂದ್ರೆ 1 ಕಿಲೋಮೀಟರ್ ಜಾಸ್ತಿ. ಮಿಡಲ್ ಕ್ಲಾಸ್ ಅಥವಾ ಲೋ ಕ್ಲಾಸ್ ಫ್ಯಾಮಿಲಿಗೆ ಆಲ್ಟೋ ಪ್ರಿಫರ್ಡ್ ವೆಹಿಕಲ್, ಯಾಕಂತ ಹೇಳಿದ್ರೆ ಮೈಂಟೆನೆನ್ಸ್ ಕಡಿಮೆ, ಮೈಲೇಜ್ ಜಾಸ್ತಿ ಈ ಗಾಡಿದು. ಸೊ ಪ್ರೈಸ್ ಏನ್ ಹೇಳ್ತಾ ಇದೀರಾ ಸರ್? ಇದಕ್ಕೆ ಇದು 1,55,000 ಕೋಟ್ ಮಾಡ್ತಾ ಇದೀವಿ ವಿತ್ ವಾರಂಟಿ. ನಿಮ್ಗೆ ನಾವು ಒಳ್ಳೆ ಡೀಲ್ ಅಲ್ಲಿ 1,35,000 ವಿತ್ 1 ಇಯರ್ ವಾರಂಟಿ ಕೊಡ್ತಾ ಇದೀವಿ ಸರ್. ತಗೊಳ್ಳಿ ಸರ್, 1,35,000 ಒಂದ್ ವರ್ಷ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಮತ್ತು ಒಂದ್ ಜನರಲ್ ಸರ್ವಿಸ್ ಫ್ರೀಯಾಗಿ ಕೊಡ್ತಾ ಇದೀರಾ. 1,35,000 ಏನಾದ್ರು ನೆಗೋಸಿಯೇಷನ್ ಇದೆಯಾ ಸರ್? ಫಿಕ್ಸ್ ಇದು ವಿತ್ ವಾರಂಟಿ, ಬೆಸ್ಟ್ ಡೀಲ್ ಇದು. ಸೊ ಏನಾದ್ರು ಒಂದ್ ಚೂರಾರು ನೆಗೋಸಿಯೇಷನ್ ಇದು ಒಂದ್ ಮಾತಾಡುವ ಕಸ್ಟಮರ್ ಜೊತೆ ಮಾತಾಡುವ. ಸೊ ಬಂದು ಕುತ್ಕೊಂಡ್ರೆ ಏನಾದ್ರು ನೆಗೋಷಿಯೇಟ್ ಮಾಡ್ತೀರಾ? ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಆಲ್ಟೋ ಇದೆ, ಸಿಲ್ವರ್ ಕಲರ್. ಇದ್ರ ಡೀಟೇಲ್ ಸರ್? ಸರ್ ಇದು ಬಂದು 2010 ಇದು. ಓಕೆ, 2010 ಸಿಂಗಲ್ ಓನರ್, 78,000. ಈ ಗಾಡಿ ವೆರಿ ವೆಲ್ ಮೇಂಟೈನ್ಡ್, ಸಿಂಗಲ್ ಓನರ್ ವೆಹಿಕಲ್ ಆಗಿರೋದ್ರಿಂದ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿರ್ತಾರೆ. 78,000 ಓಡಿದೆ ಗಾಡಿ, ಓಡಿದೆ ಗಾಡಿ. ಇಂಟೀರಿಯರ್ಸ್ ನೋಡ್ಬೋದು, ಸೀಟ್ ಕವರ್ಸ್ ಮತ್ತು ಎಸಿ, ಪವರ್ ಸ್ಟೇರಿಂಗ್, ಗಾಡಿ ಟೈರ್ಸ್ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಅಡಿಷನಲ್ ಕಾಸ್ಟ್ ಏನಿಲ್ಲ. ಓಕೆ, ಗಾಡಿ ತಗೋಬೇಕು, ಪೆಟ್ರೋಲ್ ಹಾಕ್ಸ್ಬೇಕು, ಓಡಿಸ್ಬೇಕು. ಓಕೆ, ಅದ್ರ ಜೊತೆ ಈ ಗಾಡಿಗೂ 1 ಇಯರ್. ಹೌದು, ಎಲ್ಲ ಗಾಡಿ ನಾನು 1 ವರ್ಷದ್ದು ಇದು ಮೇಂಟೆನೆನ್ಸ್ ನಮ್ಮ ಕಡೆಯಿಂದ ಫ್ರೀಯಾಗಿ ಕೊಡ್ತಾ ಇದೀವಿ. 2,35,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ನಾವು ಇದು ಮಾಡಿದ್ದು. ನೀವು ನಿಮ್ಮ ಆಫರ್, ಇವಾಗ ಆಫರ್ ಇದ್ರಲ್ಲಿ ನಾವು ಈ ಗಾಡಿ 2,15,000 ಓನ್ಲಿ ವಿತ್ 1 ಇಯರ್ ಸರ್ವಿಸ್ ಮತ್ತು ಇದು ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ. 2,15,000 ಫಿಕ್ಸ್ ಫಿಕ್ಸ್ ಪ್ರೈಸ್ ವಿತ್ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಮತ್ತೊಂದು ಬ್ಲೂ ಕಲರ್ ಆಲ್ಟೋ ಇದೆ. ಇದ್ರ ಡೀಟೇಲ್ಸ್ ಹೇಳಿ ಸರ್? ಸರ್ ಇದು ಬಂದು 2009. ಓಕೆ, ವೆರಿ ವೆಲ್ ಮೇಂಟೈನ್ ಕಾರ್, ಒಳ್ಳೆ ಮೆಟಾಲಿಕ್ ಬ್ಲೂ ಕಲರ್ ಸರ್ ಇದು, ಡಿಸೆಂಟ್ ಕಲರ್ ಮತ್ತು ಈಗ ಗಾಡಿಗಳಿಗೆಲ್ಲ ನೀವು ನೋಡಬಹುದು ಮ್ಯಾಕ್ಸಿಮಮ್ ಫ್ರೆಶ್ ಟೈರ್ಸ್ ಇರ್ತದೆ. ಓಕೆ, ಬಾಲ್ ಟೈರ್ಸ್ ಅಂದ್ರೆ ನಿಮ್ಗೆ ಅಲ್ಲೇ 15,000-20,000 ಫಸ್ಟ್ ಖರ್ಚು ಮಾಡಬೇಕು. ಹೌದು, ಇವಾಗ ಈ ಗಾಡಿ ಬಂದು ಇದು ಸೀಟಿಂಗ್ ಇರ್ಲಿ, ಓಕೆ ಸೀಟಿಂಗ್ ಇರ್ಲಿ, ಟೈರ್ಸ್ ಇರ್ಲಿ, ಮೆಕ್ಯಾನಿಕಲ್ ಇರ್ಲಿ, ಎಸಿ ಇರ್ಲಿ, ಎಲ್ಲ ಪರ್ಫೆಕ್ಟ್ ರೆಕ್ಟಿಫೈಡ್ ಮತ್ತು ಏನ್ ನಿಮ್ಗೆ ಪ್ರಾಬ್ಲಮ್ಸ್ ಇರಲ್ಲ. ಓಕೆ, ಸೊ ನೀವು ಯಾವ್ದೇ ಗಾಡಿ ಕೊಟ್ಟರು ಒಳ್ಳೆ ಟೈರ್ಸ್, ಇಂಟೀರಿಯರ್ಸ್ ಎಲ್ಲ ತಗೊಂಡಿದ್ದ ಗಾಡಿಗಳು ಸರ್, ಮತ್ತೆ ಮೆಕ್ಯಾನಿಕಲ್ ವರ್ಕ್ಶಾಪ್ಗೆ ತಗೊಂಡು ಹೋಗ್ಬೇಕಂತಿಲ್ಲ, ಬರೀ ಪೆಟ್ರೋಲ್ ಹಾಕ್ಬೇಕು, ಓಡಿಸ್ಬೇಕು ಓಡಿಸ್ಬೇಕು. ಸೊ ಇದ್ರ ಡೀಟೇಲ್ಸ್ ಎಷ್ಟನೇ ಓನರ್ ಸರ್ ಇದು? 2009 ಸೆಕೆಂಡ್ ಓನರ್, 2,25,000 ನೆಗೋಷಿಯಬಲ್ ಅಂತ ಇದು ಮಾಡಿದ್ದು. ಎಷ್ಟು ಓಡಿದೆ ಸರ್ ಗಾಡಿ ಇದು? ಇದು 73,000 ಏನೋ ಓಡಿದೆ, 73,000 ಓಡಿದೆ. ಗಾಡಿ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. 2,15,000 ಫಿಕ್ಸ್ ವಿತ್ 1 ಇಯರ್ ವಾರಂಟಿ ಆನ್ ಇಂಜಿನ್ ಗೇರ್ ಬಾಕ್ಸ್ ಮತ್ತು ನಿಮ್ಗೆ ಇದು ಸರ್ವಿಸ್ ಕೂಡ ಸರ್ವಿಸ್. ಓಕೆ, 2,15,000 ಫೈನಲ್ ಮಾಡ್ತಾ ಇದೀರ ಗಾಡಿ. ಇನ್ನ ಬಂದು ಕುತ್ಕೊಂಡು ಏನಾರ ಮಾಡಿದ್ರೆ ಸ್ವಲ್ಪ ನೆಗೋಷಿಯೇಷನ್ ಇದೆ ಇರುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ಆಲ್ಟೋ K10 ಹುಡ್ಕೋರಿ, ಆಲ್ಟೋ K10 ಕೂಡ ಇದೆ. ಯಾವ ಮಾಡಲ್ ಸರ್ ಇದು? 2011 ಸರ್. ಓಕೆ, ಎಷ್ಟನೇ ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್, ಎರಡನೇ ಓನರ್ ಆಗಿದೆ. ಎಷ್ಟು ಓಡಿದೆ ಸರ್ ಗಾಡಿ? ಇದು ಬಂದು 48,000 ಏನೋ ಓಡಿದೆ ಸರ್, 48,000 ಓಡಿದೆ. ಸೊ ಇದರಲ್ಲಿ ಕೂಡ ಅಷ್ಟೇ, ಎಸಿ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಒಂದು ಇಲ್ಲ. ಹೌದು, ಸೊ ಫ್ರೆಶ್ ಟೈರ್ಸ್ ಕೂಡ ಇದೆ. ಹೌದು, ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್. ಓಕೆ, ಸೊ ಇದು ಆಲ್ಟೋ ಆದ್ಮೇಲೆ ಆಲ್ಟೋ K10 ಅಂತ ಹೇಳಿ K10 ಸೀರೀಸ್ ಅಲ್ಯೂಮಿನಿಯಂ ಇಂಜಿನ್ ಬಿಟ್ಟರು. ಕರೆಕ್ಟ್, ಕರೆಕ್ಟ್ ಸರ್. ಸೊ ಇದ್ರ ಮೈಲೇಜ್ ಕೂಡ ಸೇಮ್ ಈಕ್ವಲ್ ಆಗಿ ಬರುತ್ತೆ, ಸಿಮಿಲರ್. ನೀವು ಒಂದು ಇದು 18-19 ಅಂತ ಇದು ಮಾಡಬಹುದು. ಸೊ ಕೆಲವರು 20 ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಪ್ರೈಸ್ ಏನ್ ಹೇಳ್ತಾ ಇದೀರಾ ಸರ್ ಇದು? 2,70,000 ವಿತ್ ನಿಮ್ಗೆ ಇದು 2,65,000 ಫೈನಲ್ ಕೊಡ್ತೀವಿ. 2,65,000 ಫೈನಲ್. ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್. 2,65,000 ಫೈನಲ್ ಮಾಡ್ತೀರಾ ವಿತ್ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ. ಓಕೆ ಫ್ರೆಂಡ್ಸ್, ಹಾಗೆ ಆಲ್ಟೋ 800 ಹುಡ್ಕೋರಿಗೆ ಬ್ರ್ಯಾಂಡ್ ನ್ಯೂ ಆಲ್ಟೋ 800 ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2018. ಓಕೆ, 2018. ನೀಟ್, ವೆರಿ ವೆಲ್ ಮೇಂಟೈನ್ಡ್. ಹೌದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡವರೆ ಪ್ರೀವಿಯಸ್ ಓನರ್. ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್, ಸೆಕೆಂಡ್ ಓನರ್. ಬಟ್ ವೈಟ್ ಕಲರ್ ಇರೋದ್ರಿಂದ ಒಳ ತುಂಬಾ ಪಳ ಪಳ ಅಂತ ಹೊಳಿತಾ ಇದೆ. ಸೊ ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ ಇದು ಏನೊಂದು 46,000 ಸಮಥಿಂಗ್ ರನ್ ಆಗಿದೆ ಸರ್. 46,000 ಓಡಿದೆ. ಶೋರೂಮ್ ಸೀಟ್ ಕವರ್ಸ್ ಇದೆ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದ್ರಲ್ಲಿ ಫೀಚರ್ಸ್ ಎಸಿ, ಪವರ್ ಸ್ಟೇರಿಂಗು, ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ಹೌದು, ಮತ್ತು ಆಸ್ ಯೂಶುವಲ್ ಆಲ್ ಗುಡ್ ಟೈರ್ಸ್. ಓಕೆ, ಎಲ್ಲ ಹೊಸ ಟೈರ್ಸೇ ಇದೆ. ಸೊ ಗಾಡಿ ನೋಡೋಕ್ಕೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಥರನೇ ಇದೆ.
ಸೊ ಪ್ರೈಸ್ ಹೆಂಗೆ ಕೋಟ್ ಮಾಡ್ತಾ ಇರೋ ಸರ್? ಸರ್ ಇದು ಬಂದು 3,65,000 ಕೋಟ್ ಮಾಡ್ತಾ ಇದ್ದೀವಿ. 350 ಫೈನಲ್ ಸರ್. 3.5 ಲಕ್ಷಕ್ಕೆ ಫೈನಲ್ ಮಾಡ್ತೀರಾ? ಫೈನಲ್ 3,50,000 ವಿತ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಇದೆ. ಓಕೆ ಫ್ರೆಂಡ್ಸ್, ಹಾಗೆ ಬ್ರಿಯೋ ಹುಡುಗರಿಗೆ ನಮ್ಮ ಹತ್ರ ಇವತ್ತು 1, 2, 3, 4 ಬ್ರಿಯೋ ಇದೆ. ಅದ್ರಲ್ಲಿ ರೆಡ್ ಕಲರ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಯಾವ ಮಾಡಲ್ ಸರ್ ಇದು? ಸರ್ ಆಕ್ಚುಲಿ ಬ್ರಿಯೋ ನಮ್ಗೆ ಫುಲ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಓಕೆ, ಈ ಗಾಡಿ ಬಂದು ಹ್ಯಾಚ್ ಬ್ಯಾಕ್ ಗಾಡಿ. ಹೌದು, ಮತ್ತು ಇದರಲ್ಲಿ ಛೋಟ ಗಾಡಿ ಅಂತ ಹೇಳ್ಬೋದು. ಪಾರ್ಕಿಂಗ್ ಮಾಡಕ್ಕೆ ಗಾಡಿ, ಸಿಟಿ ಉಪಯೋಗಿಸಕ್ಕೆ. ಹೌದು, ಇದು ಬೋತ್, ಇದು ಲೇಡೀಸ್ಗೂ ಆಗ್ತಿದೆ, ಜೆಂಟ್ಸ್ಗೂ ಓಡ್ಸಕ್ಕೆ ಇದು ತುಂಬಾ ಈಸಿ ಗಾಡಿ. ಸಿಟಿಯಲ್ಲಿ ಓಡ್ಸಕ್ಕಂತೂ ಫುಲ್ ಈಸಿ, ಫಸ್ಟ್ ಕ್ಲಾಸ್ ಗಾಡಿ. ಇದರ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2015 ಇದು. ಓಕೆ, ಟಾಪ್ ಎಂಡ್ ವೇರಿಯಂಟ್ ಇದು. ಇದರಲ್ಲಿ ನಿಮಗೆ ಇಯರ್ ಬ್ಯಾಗ್ಸ್, ಆಮೇಲೆ ನಿಮಗೆ ಅಡ್ಜಸ್ಟಬಲ್ ಮಿರರ್ಸ್, ಸ್ಟೇರಿಂಗ್ ಕಂಟ್ರೋಲ್, ಆಟೋ ಕ್ಲೈಮೇಟ್ ಕಂಟ್ರೋಲ್, ಎಸಿ, ಎಲ್ಲ ಇಂಟೀರಿಯರ್ಸ್ ಎಲ್ಲ ನೋಡಬಹುದು. ಬೇಜ್ ಕಲರ್ ಇಂಟೀರಿಯರ್ಸ್. ಸೊ ಇದು ಆಟೋಮ್ಯಾಟಿಕ್ ವೇರಿಯಂಟ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಬ್ರ್ಯಾಂಡ್ ನ್ಯೂ ಮೆಷಲಿನ್ ಟೈರ್ಸ್, ಬ್ರ್ಯಾಂಡ್ ನ್ಯೂ ಮೆಷಲಿನ್ ಟೈರ್ಸ್. ಹೌದು, ಆಲ್ 4 ಟೈರ್ಸ್ ಬ್ರ್ಯಾಂಡ್ ನ್ಯೂ ಇದೆ. ಇದು ಬಂದು 575 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಇದೆ. 5,75,000 ಹೇಳ್ತೀರಾ? ನೆಗೋಷಿಯಬಲ್ ವಿತ್ ಒಂಜಿನ್ 1 ಇಯರ್ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಸಮೇತ ನಿಮಗೆ 550 ಫೈನಲ್ ಕೊಡ್ತೀವಿ. 5.5 ಲಕ್ಷಕ್ಕೆ ಫೈನಲ್ ಮಾಡ್ತೀರಾ ಸರ್? ಹಾಗೆ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಈ ಗಾಡಿಗಳು ನಿಮಗೆ ಆಟೋ ತಗೊಂಡ್ರೆ, ಆಟೋಮೆಟಿಕ್ ತಗೊಂಡ್ರೆ ನಿಮಗೆ 16 ಮೈಲೇಜ್ ಬರುತ್ತೆ ಸರ್. 16 ಬರುತ್ತೆ ಮೈಲೇಜ್. ನೀವು ಮ್ಯಾನ್ಯಲ್ ತಗೊಂಡ್ರೆ 17-18 ಹೈವೇ ನಲ್ಲಿ ಸಿಗ್ತದೆ ಸರ್. ಫ್ರೆಂಡ್ಸ್, ಹಾಗೆ ಮತ್ತೊಂದು ನಮ್ಮ ಮುಂದೆ ಬ್ರಿಯೋ ಇದೆ. ಯಾವ ಮಾಡಲ್ ಸರ್ ಇದು? ಇದು 2015 ಸರ್. ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್, 34,000 ಸಮಥಿಂಗ್ ಡ್ರಿವನ್, 34,000 ಓಡಿದೆ. ಮಿಂಟ್ ಕಂಡೀಷನ್, ಜಸ್ಟ್ ಲೈಕ್ ಬ್ರ್ಯಾಂಡ್ ನ್ಯೂ ಕಾರ್. ಓಕೆ, ಸೊ ಆಕ್ಸಿಡೆಂಟ್ ಫ್ರೀ ವಿತ್ ಸರ್ವಿಸ್ ಇಂದ ಆಥರೈಸ್ಡ್ ಹೋಂಡಾ ಶೋರೂಮ್. ಓಕೆ, ಸೊ ಗಾಡಿ ಬಂದು ತುಂಬಾ ಚೆನ್ನಾಗಿದೆ, ಮಿಂಟ್ ಕಂಡೀಷನ್, ಸಿಲ್ವರ್ ಕಲರ್. ಸೊ ಇದು ಅದು ಸೇಮ್ 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 ಸರ್. ಕಲರ್ ಮಾತ್ರ ಸ್ವಲ್ಪ ರೆಡ್ ತುಂಬಾ ಇಷ್ಟಪಡ್ತಾರೆ. ಹೌದು, ಅವ್ರಿಗೆ ಅದು ತಗೋಬಹುದು. ಜೆಂಟ್ಸ್ ಅಂದ್ರೆ ನಿಮ್ಗೆ ಇದು ಸಿಲ್ವರ್ ಬೇಕು, ಸಿಲ್ವರ್ ತಗೋಬಹುದು. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಪ್ರೈಸ್ ಹೆಂಗ್ ಕೋಟ್ ಮಾಡ್ತಾ ಇರೋ ಸರ್ ಇದಕ್ಕೆ? ಸರ್ ಇದು 575 ನೆಗೋಷಿಯಬಲ್, ಸಮ್ವೇರ್ ಅರೌಂಡ್ 550-560 ಕ್ಲೋಸ್ ಮಾಡಿ ಕೊಡ್ತೀವಿ. ಇನ್ನ ಬಂದ್ ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಮಾಡ್ತೀರಾ? ಇದು ಆಗ್ತದೆ ಸರ್. 5,55,000 ಹೇಳ್ತೀರಾ? ಇನ್ನ ಬಂದ್ ಕುತ್ಕೊಂಡ್ರೆ ನೆಗೋಷಿಯೇಟ್ ಆಗುತ್ತೆ ಸರ್. ಯಾಕಂದ್ರೆ ನಾವು ಎಲ್ಲ ಪ್ಯಾಕೇಜ್ ಎಲ್ಲ ಕೊಡ್ತಾ ಇರೋದು ವಿತ್ 1 ಇಯರ್ ವಾರಂಟಿ ಗೇರ್ ಬಾಕ್ಸ್. ಆಟೋ ಗೇರ್ ಬಾಕ್ಸ್ ಇರಲಿ, ಎರಡಕ್ಕೂ ವಾರಂಟಿ ವ್ಯಾರಂಟಿ ಇದೆ. ಹಾಗೆ ಮತ್ತೊಂದು ಬ್ರಿಯೋ ಇದೆ, ಇದು ಬೇಸ್ ವೇರಿಯಂಟ್ ಅನ್ಸುತ್ತೆ. ಇದ್ರ ಡೀಟೇಲ್ಸ್ ಹೇಳಿ ಸರ್. 2017 ಇದು. ಓಕೆ, 6,35,000 ನೆಗೋಷಿಯಬಲ್ ಇದೆ ಸರ್. ಓಕೆ, ಇದು ಎಷ್ಟು ಓನರ್ ಸರ್? ಸಿಂಗಲ್ ಓನರ್. ಇದು ಕೂಡ ಸಿಂಗಲ್ ಓನರ್. ಸಿಂಗಲ್ ಓನರ್. ಎಷ್ಟು ಓಡಿರ್ಬೋದು ಸರ್ ಇದು ಗಾಡಿ? ಇದು 45,000 ಓಡಿದೆ ಸರ್. 45,000 ಓಡಿದೆ. ಹೌದು. ಸೊ ಇದರಲ್ಲೂ ಕೂಡ ಅಷ್ಟೇ ಫೀಚರ್ಸ್ ಇದೆ, ಬೇಸ್ ಮಾಡೆಲ್. ಆದರೂ ಇದರಲ್ಲಿ ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಸಿಸ್ಟಮ್, ಸ್ಟೀರಿಂಗ್ ಕಂಟ್ರೋಲು ಎಲ್ಲ ಇದೆ. ಸೊ ಮ್ಯಾನ್ಯುಲ್ ಗೇರ್ ಬಾಕ್ಸ್ ಅಲ್ಲ ಇದು? ಹೌದು, ಮ್ಯಾನ್ಯುಲ್. ಓಕೆ, ಸೊ ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಇದು ಮೈಲೇಜ್ ಮ್ಯಾನ್ಯುಲ್ ಆದ್ರೆ ಎಷ್ಟು ಬರುತ್ತೆ ಸರ್ ಮೈಲೇಜ್? ಸರ್ ಮ್ಯಾನ್ಯುಲ್ ಆದ್ರೆ ನಿಮಗೆ ಒಂದು 16-17 ಕನ್ಫರ್ಮ್ ಬರುತ್ತೆ ಸರ್. 16-17 ಬರುತ್ತೆ, ಕಿಲೋಮೀಟರ್ ಜಾಸ್ತಿ 18 ತನಕ ಬರ್ತದೆ. ಪ್ರೈಸ್ ಏನ್ ಕೋಟ್ ಮಾಡ್ತೀರಾ ಸರ್? 635 ನೆಗೋಷಿಯಬಲ್. ಫೈನಲ್ ಟು ಫೈನಲ್ ಎಷ್ಟು ಕಾಗುತ್ತೆ ಸರ್? ಸರ್ ಇದು ಇದನ್ನ ನನ್ನ ಪ್ರಕಾರ ಏನೊಂದು 610 ತನಕ ಆಗ್ಬಹುದು. 6,10,000 ಇನ್ನ ಬಂದು ಕುತ್ಕೊಂಡ್ರೆ ನೆಗೋಷಿಯೇಟ್ ಆಗುತ್ತೆ. ಮತ್ತೊಂದು ಅಮೇಜ್ ಇದೆ, ಯಾವ ಮಾಡಲ್ ಇದು ಸರ್? ಇದು ಬಂದು ನಿಮಗೆ ಸೇಮ್ 2015 ಮ್ಯಾನ್ಯುಯಲ್ ವೇರಿಯಂಟ್ ಇದು. 5,50,000 ರೂಪಾಯಿ ಇದು ಕೇಳ್ತವ್ರೆ ಕಸ್ಟಮರ್. ಓಕೆ, ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಇದು ಕೂಡ ಸಿಂಗಲ್ ಓನರ್. ಮೋಸ್ಟ್ ಆಫ್ ದ ಕಾರ್ಸ್ ಸಿಂಗಲ್ ಇರ್ತದೆ ಸರ್. ಸಿಂಗಲ್ ಓನರ್, ಸಿಂಗಲ್ ಆರ್ ಸೆಕೆಂಡ್ ಇರ್ತದೆ. ಎಷ್ಟು ಓಡಿದೆ ಸರ್ ಇದು ಗಾಡಿ? ಇದು ಬಂದು ನಿಮಗೆ 56,000 ಓಡಿದೆ ಸರ್. 56,000 ಓಡಿದೆ. ಹೌದು, ಇದು ಕೂಡ ಎಸಿ ಪವರ್ ಸ್ಟೇರಿಂಗು, ಸ್ಟೀರಿಂಗ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS ಎಲ್ಲ ಇದೆ. ಪ್ರೈಸ್ ಹೆಂಗ್ ಕೊಟ್ ಮಾಡ್ತಾ ಇದೆ ಸರ್? ಇದು 5,50,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಫೈನಲ್ ಟು ಫೈನಲ್ ಎಷ್ಟು ಕಾಸ್ಟ್ ಸರ್? 535 ತನಕ ಕ್ಲೋಸ್ ಮಾಡಿ ಕೊಡ್ತೀವಿ. 5,35,000 ತನಕ ಮಾಡ್ಕೊಡ್ತೀರಾ ವಿತ್ ನಿಮಗೆ ವಾರಂಟಿ? ಓಕೆ ಫ್ರೆಂಡ್ಸ್, ಎಲ್ಲ ಗಾಡಿಗಳು ವೆರಿಫೈಡ್ ಆಗಿದ ಗಾಡಿಗಳು. ಸೊ ಹಾಗೆ ಸಾಕಷ್ಟು ಜನ i10 ಅಂತ ಕೇಳ್ತಿದ್ರು. ಇಲ್ಲಿ ನಮ್ಮ ಮುಂದೆ ಒಂದು i10 ಇದೆ. ಸೊ ಮೊದಲನೇದಾಗಿ ವೈಟ್ ಕಲರ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಯಾವ ಮಾಡಲ್ ಸರ್ ಇದು? ಸರ್ ಇದು 2011 ಸರ್ ಇದು. ಓಕೆ, ಎಷ್ಟನೇ ಓನರ್ ಸರ್? ಸರ್ ಓನರ್ಶಿಪ್ ಸಿಂಗಲ್ ಓನರ್ ಇದು. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ? ಇದು ಸಂದರ್ಭ 68,000 ಓಡಿದೆ ಸರ್ ಇದು. 68,000 ಚಿಲ್ಲರೆ ಓಡಿದೆ. ಸೊ ಏನೇನು ಫೀಚರ್ಸ್ ಬರ್ಬೋದು ಸರ್ ಇದರಲ್ಲಿ? ಇದರಲ್ಲಿ ಅದೇ ಪವರ್ ಸ್ಟೇರಿಂಗ್, ಎಸಿ, ಪವರ್ ವಿಂಡೋಸ್, ಆಮೇಲೆ ಪವರ್ ವಿಂಡೋಸ್. ಸೊ ಇಂಟೀರಿಯರ್ ನೋಡ್ಬೋದು, ಶೋರೂಮ್ ಸೀಟ್ ಕವರ್ಸ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಪೆಟ್ರೋಲ್ ಹಾಕಿರೋದ್ರಿಂದ ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಮೈಲೇಜ್ ನಿಮಗೆ ಏನೊಂದು ಸಮರ್ ಅರೌಂಡ್ 18 ಕಿಲೋಮೀಟರ್ಸ್ ಬರ್ತದೆ ಸರ್ ಮ್ಯಾನ್ಯುಯಲ್ ವೇರಿಯಂಟ್. ಮ್ಯಾನ್ಯುಯಲ್ ವೇರಿಯಂಟ್ ಹೈವೇಲಿ ಒಂದು 18, ಸಿಟಿಯಲ್ಲೋ ಒಂದು 15-16 ಬರ್ಬೋದು. ಓಕೆ, ಪ್ರೈಸ್ ಏನು ಕೊಟ್ ಮಾಡ್ತಾ ಇರೋ ಸರ್? ಸರ್ ಪ್ರೈಸ್ ಬಂದು ಇದು 3,25,000 ನೆಗೋಷಿಯಬಲ್. ಫೈನಲ್ ಟು ಫೈನಲ್ ಎಷ್ಟು ಕಾಗುತ್ತೆ ಸರ್? ಸರ್ ಅದೇ 3,10,000 ತನಕ ಟ್ರೈ ಮಾಡಿ ಕೊಡ್ಬೋದು. 3,10,000 ಇನ್ನ ಬಂದು ಕುತ್ಕೊಂಡ್ರೆ ನೆಗೋಷಿಯೇಟ್ ಆಗುತ್ತೆ. ಹಾಗೆ ಇದ್ರ ಡೀಟೇಲ್ಸ್ ಹೇಳಿ ಸರ್, ರೆಡ್ ಕಲರ್. 2013 ಸರ್ ಇದು. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಗಾಡಿ ವೆಲ್ ಮೇಂಟೈನ್ಡ್. ಎಷ್ಟನೇ ಓನರ್ ಇದು?
ಸೆಕೆಂಡ್ ಓನರ್ ಎರಾ ಬೇಸ್ ವೇರಿಯಂಟ್ ಇದು. ಸೊ ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಅಂತ ಹೇಳಿ, ಎ ಸಿ ಪವರ್ ಸ್ಟೇರಿಂಗು, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ. ಸೊ ಗಾಡಿ ಇದ್ರ ಕಂಡೀಷನ್ ಕೂಡ ನೋಡ್ತಿರ್ಬೋದು, ಒಳ್ಳೆ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿದೆ. ಸೊ ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಫ್ರೆಶ್ ಟೈರ್ಸ್, ನಮ್ಮ ಗಾಡಿಗಳೆಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರ್ತದೆ ಸರ್. ಸೊ ಇದ್ರ ಮೈಲೇಜು ಅದೇ ಸೇಮ್ ಬರುತ್ತೆ, ಮೈಟೆನ್ಸ್ ಅದೇ ಸೇಮ್ ಮೈಲೇಜ್ ಬರ್ತದೆ. ಪ್ರೈಸ್ ಏನ್ ಕೊಟ್ ಮಾಡ್ತೀರಾ ಸರ್? ಇದಕ್ಕೆ ಬಂದು ನಿಮಗೆ 335,000 ಸ್ಲೈಟ್ಲಿ ನೆಗೋಷಿಯಬಲ್, ಏನೊಂದು 315,000 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಇದು ಕೂಡ 315,000 ಕ್ಲೋಸ್ ಮಾಡ್ಕೊಡ್ತೀರಾ? ಸೊ ಯಾವ ಕಲರ್ ಬೇಕೋ ಆ ಕಲರ್ ಚೂಸ್ ಮಾಡಬಹುದು. ಇನ್ನ ಬಂದು ಕೂತ್ಕೊಂಡ್ರೆ ನೆಗೋಷಿಯೇಟ್ ಆಗುತ್ತೆ. ಓಕೆ, ಹಾಗೆ ಮತ್ತೊಂದು ವೈಟ್ ಕಲರ್ ಐಟಮ್ ಇದೆ, ಇದು ಆಟೋಮೆಟಿಕ್ ಸರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್, ವಿಟಿ ಇದು. ಸೊ ಅದು ನೀವು ನೋಡಿದ್ದು ಕಪ್ಪ ಇಂಜಿನ್, ಸೊ ಇದು ವಿಟಿ ಇಂಜಿನ್. ಸೊ ಎರಡು ಇಂಜಿನ್ ಚೇನ್ ಸರ್, ಇದ್ರ ಡೀಟೇಲ್ಸ್ ಹೇಳಿ. ಇದು ಒಂದು 2011, ಓಕೆ, ವೆರಿ ವೆಲ್ ಮೇಂಟೈನ್ ಕಾರ್. ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್, ಎಸಿ, ಪವರ್ ವಿಂಡೋ, ಬ್ಯಾಕ್ ಡಿಫಾಗರ್, ಬ್ಯಾಕ್ ವೈಪರ್, ಬ್ಯಾಕ್ ಸೆನ್ಸರ್ಸ್. ಓಕೆ, ಸ್ಪೋರ್ಟ್ಸ್ ವೇರಿಯಂಟ್ ಇದು, ಸ್ಪೋರ್ಟ್ಸ್ ವೇರಿಯಂಟ್, ಮಿಡ್ ವೇರಿಯಂಟ್. ಓಕೆ, ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್ ಮತ್ತು ವೆರಿ ಗುಡ್ ಟೈರ್, ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಸೊ ನೀವು ನೋಡ್ತಿರ್ಬೋದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಸೊ ಇದು ಮೈಲೇಜ್ ಎಷ್ಟು ಬರುತ್ತೆ ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್? ಸರ್ ಮಾಮೂಲು ಗಾಡಿ ಐಟಿನ್ಗೂ ಆಟೋಮೆಟಿಕ್ ಗಾಡಿಗೂ 2 kilometers ವೇರಿಯೇಷನ್ ಬರುತ್ತೆ ಅಷ್ಟೇ. 2 kilometers ವೇರಿಯೇಷನ್, ಹೆಚ್ಚು ಕಮ್ಮಿ ಸೇಮ್. ಓಕೆ, ಟ್ರಾನ್ಸ್ಮಿಷನ್ ಜಾಸ್ತಿ ಚೇಂಜ್ ಆಗಲ್ಲ. ಓಕೆ, ಹಾಗಾಗಿ ಹೈವೇ ನಲ್ಲಿ ಸೇಮ್ ಮೈಲೇಜ್ ಬರ್ತದೆ, ಒಂದು 16-17 ಬರುತ್ತೆ ಬರ್ತದೆ. ಸಿಟಿನಲ್ಲಿ 2-3 kilometers ಡ್ರಾಪ್ ಆಗ್ತದೆ. ಓಕೆ, ಹಾಗೆ ಫ್ರೆಂಡ್ಸ್ ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ಸರ್? ಇದಕ್ಕೆ 365,355 ಫೈನಲ್ ಸರ್. ಇದು 355,000 ಫೈನಲ್. ಇನ್ನ ಬಂದು ಕುತ್ಕೊಂಡ್ರೆ ನೆಗೋಷಿಯೇಟ್ ಆಗುತ್ತೆ, ಆಗ್ಬಹುದು. ಗಾಡಿ ಬಂದು ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಸೊ ಆಟೋಮೆಟಿಕ್ ಗಾಡಿ ಹುಡುಕೋರಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಆಟೋಮೆಟಿಕ್ ಗಾಡಿಗೆ, ಅದರಲ್ಲೂ ಕೂಡ ಹ್ಯುಂಡೈ ಕಾರ್ ಅಂತ ಹೇಳಿದ್ರೆ ಇನ್ನ ಡಿಮ್ಯಾಂಡ್ ಆಗಿದೆ. ಸೊ ಯಾರಿಗಾರು ಇಷ್ಟ ಆಗಿದ್ರೆ ಬಂದು ನೋಡ್ಬೋದು ಅಂತ ಹೇಳ್ತೀನಿ. ಹಾಗೆ ಮತ್ತೊಂದು ಐಟಮ್ ಇದೆ, ಮತ್ತೊಂದು ರೆಡ್ ಕಲರ್ ಐಟಮ್ ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು 2010 ಸರ್. ಇದು ಎಷ್ಟನೇ ಓನರ್ ಸರ್? ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ, ಎಷ್ಟು ಓಡಿದೆ ಗಾಡಿ ಸರ್? ಇದು 60,000 ಓಡಿದೆ ಸರ್. 60,000 ಓಡಿದೆ. ಸೊ ಇದರಲ್ಲಿ ಫೀಚರ್ಸ್ ಬಂದ್ಬಿಟ್ಟು ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಬೇಸಿಕ್ ಏನೇನು ಫೀಚರ್ಸ್ ಬೇಕೋ ಎಲ್ಲ ಫೀಚರ್ಸ್ ಇದೆ. ಇಂಟೀರಿಯರ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದರೆ, ಮ್ಯಾಗ್ನ ವೇರಿಯಂಟ್ ಅಂತೇಳಿ. ಹಾಗೆ ಟೈರ್ ಕಂಡೀಷನ್ ಕೂಡ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಪ್ರೈಸ್ ಏನು ಕೋಟ್ ಮಾಡ್ತಾಯಿರ ಸರ್? 3,10,000 ಹೇಳ್ತಾ ಇದಾರೆ ಸರ್. ಓಕೆ, ನೆಗೋಷಿಯಬಲ್ ಇದೆ ಸರ್. ಫೈನಲ್ ಟು ಫೈನಲ್ ಎಷ್ಟು ಕಾಸ್ಟ್ ಸರ್? 290,000 ಮಾಡ್ಕೊಡ್ತೀವಿ ಸರ್. 290,000 ಮಾಡ್ಕೊಡ್ತೀರಾ ಫೈನಲ್? ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಗೋಲ್ಡ್ ಕಲರ್ ಐಟಮ್ ಇದೆ. ಯಾವ ಮಾಡಲ್ ಸರ್ ಇದು? ಇದು 2008 ಸರ್. ಇದು ಓಕೆ, ಎಷ್ಟನೇ ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್ ಸರ್. 72,000 ಕಿಲೋಮೀಟರ್ ಓಡಿದೆ ಸರ್. ಇದು 72,000 ಓಡಿದೆ ಗಾಡಿ. ಸೊ ಇದು ಕೂಡ ಮ್ಯಾಗ್ನ ವೇರಿಯಂಟ್, ಇದು ರೆಡ್ ಕಲರ್, ಇದು ಗೋಲ್ಡ್ ಕಲರ್. ಸೊ ಇದರಲ್ಲೂ ಕೂಡ ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಬೇಸಿಕ್ ಫೀಚರ್ಸ್ ಇದೆ. ಹಾಗೆ ಸೀಟ್ ಕವರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಆಗಿದೆ. ಸೊ ಇವ್ರ ಶೋರೂಮಲ್ಲಿ ಹೇಳ್ದಂಗೆ ಎಲ್ಲ ಕೂಡ ಗಾಡಿ ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಆಗಿರುತ್ತೆ. ಇದು ಕೂಡ ಇಂಜಿನ್, ಗೇರ್ ಬಾಕ್ಸ್ ವ್ಯಾರಂಟಿ ಕೂಡ ಸಿಗುತ್ತೆ. ಪ್ರೈಸ್ ಏನು ಕೊಟ್ ಮಾಡ್ತಾ ಇರೋ ಸರ್? ಸರ್ ಇದು 285,000 ಹೇಳ್ತಾ ಇದಾರೆ, ನೆಗೋಷಿಯಬಲ್ ಸರ್. ಫೈನಲ್ ಟು ಫೈನಲ್ ಎಷ್ಟು ಕಾಸ್ಟ್ ಸರ್? 265,000 ಲಾಸ್ಟ್ ಮಾರ್ಕ್ಸ್ ಕೊಡೋದು ಸರ್. ಇನ್ನ ಬಂದು ಕೂತ್ಕೊಂಡ್ರೆ ನೆಗೋಷಿಯೇಟ್ ಆಗುತ್ತೆ. ಎಸ್ ಸರ್. ಓಕೆ ಫ್ರೆಂಡ್ಸ್, ಓಮ್ನಿ ಓಮ್ನಿ ಅಂತ ಕೇಳೋರಿಗೆ ಇಲ್ಲೊಂದು ಓಮ್ನಿ ಇದೆ. ಯಾವ ಮಾಡಲ್ ಸರ್ ಇದು? ಇದು 2017 ಸರ್. ಇದು ಓಕೆ, ಬರೀ 30,000 ಓಡಿದೆ ಸರ್. ಇದು ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಅಂತ. ಇದು ಬರೀ 30,000 ಓಡಿದೆ ಅಷ್ಟೇ. ಎಸ್ ಸರ್. ಸೊ ನೀವು ನೋಡ್ತಿರ್ಬೋದು ಎಲ್ಲೂ ಸ್ಕ್ರಾಚಸ್ಸು, ಡೆಂಟ್ಸ್ ಏನಿಲ್ಲ. ಓಮ್ನಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ, ನೋಡ್ತಿರ್ಬೋದು. ಸೊ 5-seater ಸರ್ ಇದು? ಹೌದು ಸರ್, 5-seater ಎಂಟ್ರಿ ಸರ್. ಸೊ ಇಂಟೀರಿಯರ್ ಕೂಡ ನೋಡ್ಕೊಂಬರೋಣ ಹೇಗಿದೆ ಅಂತೇಳಿ. ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲೇ ಇದೆ. ಸೀಟ್ ಕವರ್ಸ್ ಕೂಡ ಅಷ್ಟೇ, ಎಲ್ಲೂ ವೇರ್ ಆ್ಯಂಡ್ ಟೇರ್ ಆಗಿಲ್ಲ. ಇಂಟೀರಿಯರಲ್ಲೂ ಅಷ್ಟೇನೆ, ಹೊಸ ಕಾರ್ ಸ್ಮೆಲ್ ಹೇಗೆ ಬರುತ್ತೆ ಅದೇ ರೀತಿ ಇದೆ. ಸೊ ಇದ್ರ ಡೀಟೇಲ್ಸ್ ಸರ್, ಇದು ಫೈನಲ್ ಏನ್ ಪ್ರೈಸಿಗೆ ಆಗುತ್ತೆ ಸರ್? ಇದು 3,70,000 ಹೇಳ್ತಾ ಇದಾರೆ ಸರ್. ಇದು ಓಕೆ, ಒಬ್ಬ ಅಂತ ಕೂತ್ಕೊಂಡು ಮಾತಾಡೋದು ಒಂದು 15,000-20,000 ಹೆಚ್ಚು ಕಡಿಮೆ ಮಾಡಿಸ್ಕೊಡುವ ಸರ್. ಲಾಸ್ಟ್ ಮೇಲೆ ಫೈನಲ್ ಟು ಫೈನಲ್ ಎಷ್ಟು ಆಗುತ್ತೆ ಸರ್? ಸರ್ ಒಂದು 345,000 ರೂಪಾಯಿ ಲಾಸ್ಟ್ ಮಾಡಿಸ್ಕೊಡುವ ಸರ್. 345,000, 3,45,000 ಇನ್ನ ಏನಾದ್ರು ಬಂದು ಕೂತ್ಕೊಂಡ್ರೆ ನೆಗೋಷಿಯೇಟ್ ಆಗೇ ಆಗುತ್ತೆ. ಸೊ ಯಾರು ಓಮ್ನಿ ನೋಡ್ತಿದ್ದೀನಿ ಅಂತ ಹೇಳಿದ್ರೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಓಮ್ನಿ. ಸೊ ತಗೋಬಹುದು, ಹೈಲಿ ರಿಕಮೆಂಡ್ ಅಂತ ಹೇಳ್ತೀನಿ. ಹಾಗೆ ಸಾಕಷ್ಟು ಜನ ವ್ಯಾಗನರ್ ಹುಡ್ಕೋರಿಗೆ ಇಲ್ಲೊಂದು ವ್ಯಾಗನರ್ ಕೂಡ ಇದೆ. ಯಾವ ಮಾಡಲ್ ಸರ್ ಇದು? 2015 ಸರ್. ಇದು 2015. ಹೌದು, ಎಷ್ಟನೇ ಓನರ್ ಸರ್ ಇದು? ಸರ್ ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಆಗಿದೆ. ಓಕೆ, ಬರೀ 35,000 ಕಿಲೋಮೀಟರ್ ಓಡಿದೆ ಸರ್. 35,000 ಓಡಿದೆ. ಓಕೆ, ಇದು VXI ವೇರಿಯಂಟ್? ಹೌದು ಸರ್, VXI ವೇರಿಯಂಟ್ ಸರ್ ಇದು. ಸೊ ಇದರಲ್ಲಿ ಫೀಚರ್ಸ್ ಬಂದ್ಬಿಟ್ಟು ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಹಾಗೆ ಮಿರರ್ ಅಡ್ಜಸ್ಟೇಬಲ್ಲು, ಶೋರೂಮ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಇದು 17 ಮೈಲೇಜ್ ಬರ್ತದೆ ಸರ್. ಇದು 17 ಮೈಲೇಜ್ ಬರುತ್ತೆ. ಹೈವೇಲೆಲ್ಲ ಹೈವೇ ಒಂದು ಅನದರ್ ಒನ್ ಹಾಫ್ ಕಿಲೋ ಒನ್ ಕಿಲೋಮೀಟರ್ ಜಾಸ್ತಿ ಮಾಡ್ಬೋದು. ಒಂದು 18-19 ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸ್ ಏನು ಕೊಟ್ ಮಾಡ್ತೀರಾ ಸರ್? ಸರ್ ಇದು 4,75,000 ಸರ್. ಫೈನಲ್ ಟು ಫೈನಲ್ ಎಷ್ಟು ಕಾಸ್ಟ್ ಸರ್? 450,000 ಫೈನಲ್ ಆಗ್ತದೆ. 4.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀರಾ 2015 ಮಾಡಲ್ ಸರ್?
ಓಕೆ ಫ್ರೆಂಡ್ಸ್, ಹಾಗೆ ಮತ್ತೊಂದು ವೈಟ್ ಕಲರ್ ವ್ಯಾಗನರ್ ಇದೆ, ಇದ್ರ ಡೀಟೇಲ್ ಸರ್? ಇದು ಕೂಡ ಸೇಮ್ ಡೀಟೇಲ್ ಸರ್, ಇದು 2015 ಸಿಂಗಲ್ ಓನರ್. ಓಕೆ, ಇದು ನಿಮ್ಗೆ 30,000 ಓಡಿದೆ ಸರ್ ಅಷ್ಟೇ. ಇದು ಕೂಡ 30,000 ಓಡಿದೆ ಗಾಡಿ. ಸೊ ಇದರಲ್ಲಿ ಯಾವ ಕಲರ್ ಬೇಕೋ ಆ ಕಲರ್ ಚೂಸ್ ಮಾಡ್ಕೋಬಹುದು. ಸೊ ಇದು VXA ವೇರಿಯಂಟ್ ಇದೆ. ಆ ಗಾಡಿಗೆ ಮ್ಯಾಗ್ವೀಲ್ ಹಾಕ್ಸಿರಿ, ಈ ಗಾಡಿಗೆ ಮ್ಯಾಗ್ವೀಲ್ ಇಲ್ಲ. ಸೊ ಇದ್ರ ಇಂಟೀರಿಯರ್ಸ್ ಕೂಡ ನೋಡ್ಬೋದು, ಹೊಸ ಇಂಟೀರಿಯರ್ಸ್ ಥರನೇ ಇದೆ. ಸೊ ನೀವೇನು CTC ಕಾರ್ಸಲ್ಲಿ ಕಾರ್ ತೊಗೊಂತೀರಾ, ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲೇ ಇರುತ್ತೆ ಈ ಕಾರು. ಕಂಡೀಷನ್ ಕೂಡ ಅಷ್ಟೇ, ಗಾಡಿ ಕಂಡೀಷನ್ ಕೂಡ ನೀಟಾಗಿರುತ್ತೆ. ಸೊ ಇದು ಎಷ್ಟು ಓಡಿದೆ ಸರ್? 30,000 ಓಡಿದೆ. 50,000 ಓಡಿದೆ ಸರ್ ಇದು. ಸಿಂಗಲ್ ಓನರ್, 30,000 ಓಡಿದೆ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್? ಸರ್ ಇದು ಕೂಡ ನಿಮಗೆ 475 ಹೇಳ್ತಾ ಇದ್ದಾರೆ. ಒಂದು 365-460 ಆ ರೇಂಜ್ ಏನಾದರೂ ಮಾತಾಡ್ಬೋದು ಸರ್. 465-460 460,000 ಹೇಳ್ತಿದ್ದಾರೆ. ಇನ್ನೂ ಬಂದು ಕುತ್ಕೊಂಡ್ರೆ ನೆಗೋಷಿಯೇಟ್ ಆಗೇ ಆಗುತ್ತೆ. ಸೊ ಯಾವ ಕಲರ್ ಬೇಕೋ ಆ ಕಲರ್ ಚೂಸ್ ಮಾಡ್ಕೋಬೋದು. ಹಾಗೆ ನಮ್ಮ ಮುಂದೆ ಫುಲ್ಲಿ ಮಾಡಿಫೈಡ್ ಬ್ರೆಜಾ ಇದೆ. ಸೊ ಸಾಕಷ್ಟು ಮಾಡಿಫಿಕೇಶನ್ ಆಗಿದೆ. ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2017 ಸರ್ ಇದು. ಓಕೆ, 82,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರ್ ಆಗಿದೆ. ಇದು LDI ಆಪ್ಷನಲ್ ಅಂತ ಸರ್. ಇದು LDI ನಲ್ಲಿ ಯೂಶುವಲಿ ನಿಮಗೆ ಏರ್ ಬ್ಯಾಗ್ ಬರಲ್ಲ. ಹೌದು, ಬಟ್ ಇದಕ್ಕೆ ಈ ಕಾರ್ಗೆ ಏರ್ ಬ್ಯಾಗ್ಸ್ ಬಂದಿದೆ ಸರ್. ಏರ್ ಬ್ಯಾಗ್ ಮತ್ತೆ ABS ಇದೆ. ABS ಐತೆ. ಇದು ಫ್ರಂಟ್ 2 ಪವರ್ ವಿಂಡೋಸ್ ಪವರ್ ಸ್ಟೇರಿಂಗ್ ಎಸಿ. ಅಪಾರ್ಟ್ ಫ್ರಮ್ ದಟ್ ನಿಮ್ಗೆ ಮ್ಯಾಗ್ ವೀಲ್ಸ್, ಅಲಾಯ್ ವೀಲ್ಸ್, ಲೆದರ್ ಅಪಾಲ್ಸಿರಿ. ಹೌದು, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ. ಸೊ ಟಾಪ್ ಎಂಡ್ ವೇರಿಯಂಟ್ ಏನೇನು ಬೇಕೋ ಎಲ್ಲಾ ತರ ಮಾಡಿಫಿಕೇಶನ್ ಮಾಡಿಸ್ಕೊಂಡಿದ್ದಾರೆ. ಎಸ್ ಸರ್. ಸೊ ಗಾಡಿ ನೋಡ್ತಿರ್ಬೋದು, ಕಿಲ್ಲರ್ ಆಗಿದೆ. ಆಂಟೆನ ಕೂಡ ನೋಡ್ಬೋದು, ಮ್ಯಾಗ್ ವೀಲ್ಸ್ ಕೂಡ ಅಷ್ಟೇ, ಬ್ರಾಡ್ ಮ್ಯಾಗ್ ವೀಲ್ಸ್ ಕೂಡ ಇದೆ. ಸೊ ಇದು ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ಸರ್? ಡೀಸೆಲ್ ಅಲ್ಲ ಇದು? ಹೌದು ಸರ್, ಡೀಸೆಲ್ ಇದು. 8,20,000 ಹೇಳ್ತಾ ಇದಾರೆ. 1,790 ತನಕ ಏನಾದ್ರೂ ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗ್ತದೆ. 790,000 ಏನಾದ್ರು ಕುತ್ಕೊಂಡು ಮಾತಾಡಿದ್ರೆ ನೆಗೋಷಿಯೇಟ್ ಆಗುತ್ತೆ. ಇನ್ನ ಬಂದು ಕುತ್ಕೊಂಡ್ರೆ ಏನಾದ್ರು ಮಾಡ್ತೀರಾ? ಇನ್ನು 5,000 ಹಿಂದೆ ಮುಂದೆ ಮಾಡಿಸ್ಕೊಡವ ಸರ್. ಓಕೆ ಫ್ರೆಂಡ್ಸ್, ಹಾಗೆ ಸ್ವಿಫ್ಟ್ ಡಿಸೈರ್ ಹುಡ್ಕೋರಿಗೆ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ವೇರಿಯಂಟ್ ಇದೆ ಸರ್. ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2017 VXA ಆಪ್ಷನಲ್ ಸರ್ ಇದು. ಓಕೆ, ಇದು ನಿಮಗೆ ಸಿಂಗಲ್ ಓನರ್, 55,000 ಕಿಲೋಮೀಟರ್ ಓಡಿದೆ. ಇದು 55,000 ಓಡಿದೆ ಸಿಂಗಲ್ ಓನರ್ ವೆಹಿಕಲ್. ಸೊ ಇವತ್ತು ಎಲ್ಲ ಗಾಡಿ ನೋಡ್ತಿರೋದು ಸಿಂಗಲ್ ಓನರ್ ವೆಹಿಕಲ್ಸ್. ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಪೆಟ್ರೋಲ್ VXA ವೇರಿಯಂಟು. ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಹಾಗೆ ಶೋರೂಮ್ ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗ್ ಕೂಡ ಇದೆ ಸಿಂಗಲ್ಲು. ಸೊ ಗಾಡಿ ಕಂಡೀಷನ್ ಚೆನ್ನಾಗಿದೆ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾ ಇರೋ ಸರ್? ಸರ್ ಇದು 7,00,000 ಹೇಳ್ತಾ ಇದ್ದಾರೆ. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಫೈನಲ್ ಟು ಫೈನಲ್ ಎಷ್ಟಕ್ಕೆ ಆಗುತ್ತೆ ಸರ್? ಸರ್ 680-685 ಮಾಡಿಸ್ಕೊಡುವ ಸರ್. ಇದು 680,000 ಹೇಳ್ತೀರಾ, ಇನ್ನೂ ಬಂದು ಕುತ್ಕೊಂಡ್ರೆ ನೆಗೋಷಿಯೇಟ್ ಆಗುತ್ತೆ. ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೊಂದು 15-16 ತನಕ ಮೈಲೇಜ್ ಬರ್ಬೋದು. ಸೊ ಹಾಗೆ ನಮ್ಮ ಮುಂದೆ ಒಂದು ರೆನಾಲ್ಟ್ ಪಲ್ಸ್ ಇದೆ. ಯಾವ ಮಾಡೆಲ್ ಸರ್ ಇದು? 2013 ಸಿಂಗಲ್ ಓನರ್ ಸರ್. ಇದು ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಹೌದು, ಇದು XV ಮಾಡಲ್ ಅಂತ. ಪುಷ್ ಬಟನ್ ಸ್ಟಾರ್ಟ್ ವಿತ್ ಏರ್ ಬ್ಯಾಗ್ಸ್ ಅಂಡ್ ABS ಸರ್ ಇದು. ಸೊ ಫುಲ್ ಟಾಪ್ ಎಂಡ್ ವೇರಿಯಂಟ್, RX-Z ಅಂತೇಳಿ. ಸೊ ಇಂಟೀರಿಯರ್ ತೋರಿಸ್ತೀನಿ ಹೇಗಿದೆ ಅಂತೇಳಿ. ಸೊ ಸೀಟ್ ಕವರ್ಸ್ ಕೂಡ ಹಾಕ್ಸಿದ್ರೆ, ಹಾಗೆ ಇಂಟೀರಿಯರಲ್ಲಿ ಆಟೋಮೆಟಿಕ್ AC, ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗು ಎಲ್ಲ ಇದೆ. ಸೊ ಹಾಗೆ ಟೈರ್ ಕಂಡೀಷನ್ ಕೂಡ ನೋಡ್ತಿರ್ಬೋದು, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಹಾಗೆ ಮ್ಯಾಗ್ ವೀಲ್ಸ್ ಇದೆ. ಸೊ ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಇದು ಎಷ್ಟು ಮೈಲೇಜ್ ಬರುತ್ತೆ ಸರ್? ಸರ್ ಇದು 18+ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. 18+ ಎಕ್ಸ್ಪೆಕ್ಟ್ ಮಾಡ್ಬೋದು ವಿತಿನ್ 20-18 ಪಕ್ಕ. ಸೊ ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್? ಸರ್ 375 ನೆಗೋಷಿಯಬಲ್ ಸರ್. ಇದು ಫೈನಲ್ ಟು ಫೈನಲ್ ಎಷ್ಟಕ್ಕೆ ಆಗುತ್ತೆ ಸರ್? 360-350 ಇನ್ ಬಿಟ್ವೀನ್ ಸಮ್ವೇರ್ ಮಾಡ್ಬೋದು. 3.5 ಲಕ್ಷ ಇನ್ನ ಬಂದು ಕುತ್ಕೊಂಡು ಮಾತಾಡಿದ್ರೆ ನೆಗೋಷಿಯೇಟ್ ಆಗಿ ಆಗುತ್ತೆ ಸರ್. ಓಕೆ ಫ್ರೆಂಡ್ಸ್, ವರ್ಣ ಅಂತ ತುಂಬಾ ಜನ ಕೇಳ್ತಿದ್ರಿ, ಇಲ್ಲೊಂದು ವರ್ಣ ಇದೆ. ಯಾವ ಮಾಡೆಲ್ ಸರ್ ಇದು? ಇದು 2012 ಸರ್, SX ಆಪ್ಷನಲ್ ಇದು. ಓಕೆ, ಎಷ್ಟನೇ ಓನರ್ ಇದು ಸರ್? ಇದು ಸೆಕೆಂಡ್ ಓನರ್, 80,000 ಕಿಲೋಮೀಟರ್ ಓಡಿದೆ ಸರ್. ಇದು ಸೆಕೆಂಡ್ ಓನರ್, 80,000 ಓಡಿದೆ. ಸೊ SX ಆಪ್ಷನಲ್ ಅಂತೇಳಿ ಎಲ್ಲ ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ ಈ ಗಾಡಿಯಲ್ಲಿ. ಸೊ ಫೀಚರ್ ವೈಸ್ ಅಂತೇಳಿದರೆ ನಿಮಗೆ ಏರ್ ಬ್ಯಾಗು, ABS, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಹಾಗೆ 4 ಏರ್ ಬ್ಯಾಗ್ಗಳು ಬರುತ್ತೆ, ಆಟೋಮೆಟಿಕ್ AC, ಸ್ಟೀರಿಂಗ್ ಕಂಟ್ರೋಲ್ಸು. ಸೊ ಒಂಥರ ಮಿಡ್ ರೇಂಜ್ ವೆಹಿಕಲ್ಸಲ್ಲಿ ಒಂಥರ ಲಕ್ಸುರಿ ಕಾರ್ ಅಂತಲೇ ಹೇಳ್ಬೋದು. ಸೊ ಡೀಸೆಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ 18+ ಬರ್ತದೆ ಸರ್. 18+ ಬರುತ್ತೆ ಡೀಸೆಲ್ಲು. ಸೊ ಗಾಡಿ ಅಂತೇಳಿ ಈ ವರ್ಣ ಅಂತೇಳಿದರೆ ಮಿಡ್ ರೇಂಜಲ್ಲಿ ಒಳ್ಳೆ ಲಕ್ಸುರಿ ಕಾರು, ಆಮೇಲೆ 1.6 ಇಂಜಿನ್ ಆಗಿರೋದ್ರಿಂದ ಪಿಕಪ್ಪು ಎಲ್ಲ ಚೆನ್ನಾಗಿರುತ್ತೆ. ಸೊ ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್? ಸರ್ ಇದು 5,75,000 ಹೇಳ್ತಾ ಇದ್ದೀವಿ ಸರ್. ಫೈನಲ್ ಟು ಫೈನಲ್ ಎಷ್ಟಕ್ಕೆ ಆಗುತ್ತೆ ಸರ್? 560 ಏನಾದರೂ ಕಸ್ಟಮರ್ ಕೂತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗ್ತದೆ. 560,000 ಕೂತ್ಕೊಂಡು ಮಾತಾಡಿದ್ರೆ ನೆಗೋಷಿಯೇಟ್ ಮಾಡಿಕೊಡ್ತೀರಾ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಹೋಂಡಾ ಸಿಟಿ ಇದೆ. ಯಾವ ಮಾಡೆಲ್ ಇದು? ಇದು 2010 ಸಿಂಗಲ್ ಓನರ್ ಸರ್. ಇದು ಓಕೆ, ಎಷ್ಟು ಓಡಿದೆ ಗಾಡಿ ಸರ್? ಇದು 80,000 ನೋಡಿದೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಎಲ್ಲ ಐತೆ. ಸೆಕೆಂಡ್ ಟಾಪ್ ಎಂಡ್ VMT ಅಂತ ಸರ್ ಇದು. ಓಕೆ, ಟಾಪ್ ಎಂಡ್ ಗಿನ ಒಂದು ವೇರಿಯಂಟ್ ಕಡಿಮೆ. ವೇರಿಯಂಟ್ ಕಡಿಮೆ ಅಷ್ಟೇ ಸರ್. ಓಕೆ, ಇದರಲ್ಲಿ ಫೀಚರ್ಸ್ ಏನೇನು ಬರ್ಬೋದು ಸರ್? ಸರ್ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, AC, ಎವ್ರಿಥಿಂಗ್ ಇಟ್ಕಮ್ ಸರ್, ಎಲ್ಲ ಬರ್ತದೆ ಸರ್. ಮ್ಯಾಗ್ ವೀಲ್ಸ್, ಏರ್ ಬ್ಯಾಗ್ಸ್, ABS ಒಂದು ಬರಲ್ಲ, ಮ್ಯಾಗ್ ವೀಲ್ ಒಂದು ಬರಲ್ಲ ಸರ್. ಓಕೆ, ಸೊ ಇದ್ರದ್ದು ಮೈಲೇಜ್ ಎಷ್ಟು ಬರುತ್ತೆ ಪೆಟ್ರೋಲು? ಸರ್ 16 ಬರ್ತದೆ ಸರ್ ಮೈಲೇಜ್. 16 ಬರುತ್ತೆ. 16 ಬರ್ತದೆ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್? 395 ನೆಗೋಷಿಯಬಲ್ ಸರ್. ಫೈನಲ್ ಟು ಫೈನಲ್ ಸರ್?
370 ಕೊಡ್ತೀವಿ ಸರ್. 370,000 ಫೈನಲ್ ಮಾಡ್ಕೊಡ್ತೀರಾ? ಸೊ ಫ್ರೆಂಡ್ಸ್, ಮಳೆ ಬರಂಗಾಗಿದೆ, ಫುಲ್ ಮಳೆ ಮೋಡ ಆಗಿದೆ. ಫಾಸ್ಟ್ ಡೀಟೇಲ್ಸ್ ತಿಳ್ಕೊಂಡೋಣ. i20 ಇದೆ, ಯಾವ ಮಾಡಲ್ ಸರ್? 2013 ಡೀಸೆಲ್ ಸರ್, ಇದು ಮ್ಯಾಗ್ನಾ ಆಪ್ಷನಲ್ ಸಿಂಗಲ್ ಓನರ್ ಸರ್. ಓಕೆ, ಎಷ್ಟು ಓಡಿದೆ? 78,000 ಕಿಲೋಮೀಟರ್ ರೋಡ್ ಇದೆ ಸರ್ ಇದು. 78,000 ಓಡಿದೆ ಮ್ಯಾಗ್ನಾ. 475,000 ಹೇಳ್ತಾ ಇದಾರೆ ಸರ್. ಫೈನಲ್ ಟು ಫೈನಲ್ ಎಷ್ಟು ಕಾದ್ ಸರ್ ಇದು? ಸರ್ ಫೈನಲ್ ಟು ಫೈನಲ್ ಕೂತ್ಕೊಂಡು ಮಾಡ್ತಾರೆ 460-455 ತನಕ ಮಾಡ್ಬೋದು ಸರ್. ಸೊ ಇದ್ರ ಬೇಸ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಆಟೋಮೆಟಿಕ್ ಎಸಿ ಬರೋದಿಲ್ಲ, ಹಾಗೆ ಬ್ಯಾಕ್ ಪವರ್ ವಿಂಡೋಸ್ ಬರೋಲ್ಲ, ಫ್ರಂಟು ಪವರ್ ವಿಂಡೋಸ್ ಬರುತ್ತೆ, ಹಾಗೆ ಏರ್ ಬ್ಯಾಗ್ ABS ಕೂಡ ಬರೋದಿಲ್ಲ. ಸೊ ಗಾಡಿ ನೀಟಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೊಂದು 18+ ಮೈಲೇಜ್ ಬರುತ್ತೆ. ಸೊ ಹಾಗೆ ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್ ಈ ಗಾಡಿಗೆ? ಸರ್ ಇದು 475,000 ಹೇಳ್ತಾ ಇದಾರೆ, ನೆಗೋಷಿಯಬಲ್ ಸರ್. ಫೈನಲ್ ಟು ಫೈನಲ್ ಎಷ್ಟು ಕಾಸ್ಟ್? 460 ಏನಾದರೂ ಟ್ರೈ ಮಾಡೋದು. 460,000 ಇನ್ನ ಬಂದು ಕುತ್ಕೊಂಡ್ರೆ ನೆಗೋಷಿಯೇಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ರೆನಾಲ್ಡ್ ಸ್ಕಾಲಾ ಇದೆ, ಯಾವ ಮಾಡಲ್ ಇದು? ಸರ್ ಇದು 2013 ಸರ್ ಇದು ಸ್ಕಾಲಾ. ಓಕೆ, ಸಿಂಗಲ್ ಓನರ್. ಹಾ, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಆಗಿದೆ. ಓಕೆ, ಎಕ್ಸ್ವಿ ಅಂತ ಟಾಪ್ ಎಂಡ್ ಮಾಡಲ್ ಸರ್ ಇದು. ಓಕೆ, ಏನೇನು ಫೀಚರ್ಸ್ ಬರುತ್ತೆ? ರೋಡ್ ಇದೆ, ಟಾಪ್ ಎಂಡ್ ಸರ್ ಇದು, ಟಾಪ್ ಎಂಡ್ ಮಾಡಲ್ ವಿತ್ ಬಟನ್ ಸ್ಟಾರ್ಟ್, ಮ್ಯಾಗ್ ವೀಲ್ ಎಲ್ಲ ಬರ್ತದೆ. ಓಕೆ, ಸೊ ಬ್ಲ್ಯಾಕ್ ಕಲರ್ ಅಲ್ಲಿ ಕಂಪ್ಲೀಟ್ ಟಾಪ್ ಎಂಡ್ ವೇರಿಯಂಟ್. ನೀವು ನಿಸಾನ್ ಸನ್ನಿ ಮತ್ತು ಸ್ಕ್ಯಾಲಾ ಎರಡು ಒಂದೇ ಬರುತ್ತೆ. ತುಂಬಾ ಲಾಂಗ್ ಇದೆ ವೆಹಿಕಲ್ಲು, ಕಂಫರ್ಟ್ ಒಂದು ತುಂಬಾ ಚೆನ್ನಾಗಿರುತ್ತೆ. ಲೋಡೆಡ್ ಆಫ್ ಫೀಚರ್ಸ್, ಟಾಪ್ ಎಂಡ್ ಅಂತ ಹೇಳಿದ್ರೆ ನಿಮಗೆ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬೇಸಿಕ್ ಆದರೂ ಪುಷ್ ಬಟನ್ ಸ್ಟಾರ್ಟ್, ಆಟೋಮೆಟಿಕ್ ಎಸಿ, ಟಚ್ ಸ್ಕ್ರೀನ್ ಸಿಸ್ಟಮ್, ಮ್ಯಾಗ್ ವೀಲ್ಸ್ ಎಲ್ಲ ಬರುತ್ತೆ. ಸೊ ಡೀಸೆಲ್ ಆಗಿರೋದ್ರಿಂದ ಮೈಲೇಜ್ ಒಂದು 18+ ಎಕ್ಸ್ಪೆಕ್ಟ್ ಮಾಡಬಹುದು. 2021 ಎಕ್ಸ್ಪೆಕ್ಟ್ ಮಾಡಬಹುದು. 2021 ಬರುತ್ತೆ. ದಿಸ್ ಇಸ್ ವೆರಿ ಫೇಮಸ್ ಫಾರ್ ಮೈಲೇಜ್ ಓನ್ಲಿ ಸರ್. ಓಕೆ ಓಕೆ, ಮೈಲೇಜ್ ಗೋಸ್ಕರನೇ. ಓಕೆ, ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್? ಇದು 435,000 ಹೇಳ್ತಾ ಇದಾರೆ, ನೆಗೋಷಿಯಬಲ್. ಫೈನಲ್ ಟು ಫೈನಲ್ ಸರ್? ಸರ್ 410,000 ಮಾಡ್ಕೊಡ್ಬೋದು. 410,000 ಮಾಡ್ಕೊಡ್ತೀರಿ, ಇನ್ನ ಬಂದು ಕುತ್ಕೊಂಡ್ರೆ ನೆಗೋಷಿಯೇಟ್ ಆಗುತ್ತೆ. ವಿತ್ ಇಂಜಿನ್ ಗಿಯರ್ ಬಾಕ್ಸ್ ವ್ಯಾರಂಟಿ ಇದೆ. ಇಂಜಿನ್ ಗಿಯರ್ ಬಾಕ್ಸ್ ವಾರಂಟಿ ಇದೆ ಸರ್. ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಲೋ ಬಜೆಟ್ ಅಲ್ಲಿ ಲೋ ಮಾಡಲ್ ವ್ಯಾಗನರ್ ಬೇಕು ಅಂತ ತುಂಬಾ ಜನ ಕೇಳ್ತಿದ್ರಿ, ಯಾವ ಮಾಡಲ್ ಸರ್ ಇದು? ಸರ್ ಇದು 2009 ಸರ್, ಇದು ಸೆಕೆಂಡ್ ಓನರ್. ಓಕೆ, 78,000 ಕಿಲೋಮೀಟರ್ ರೋಡ್ ಇದೆ. 78,000 ರೋಡ್ ಇದೆ, ಸೆಕೆಂಡ್ ಓನರ್. ಓಕೆ, VXI LXI ಇದು ಸರ್? VXI ಸರ್ ಇದು. ಓಕೆ, ಏನೇನು ಫೀಚರ್ಸ್ ಬರುತ್ತೆ ಸರ್ ಗಾಡಿಯಲ್ಲಿ? ಪವರ್ ವಿಂಡೋಸ್, ಪವರ್ ಸ್ಟೀರಿಂಗ್, ಎಸಿ ಬರ್ತದೆ ಸರ್. ಓಕೆ, ಎಕ್ಸ್ಟ್ರಾ ಕ್ಯಾರಿಯರ್ ಕೂಡ ಹಾಕ್ತೀರಾ ಗಾಡಿಗೆ? ಸೊ ಇದರಲ್ಲಿ ಎಸಿ, ಪವರ್ ಸ್ಟೀರಿಂಗ್ ಬರುತ್ತೆ, ಹಾಗೆ ಫ್ರಂಟು ಪವರ್ ವಿಂಡೋಸ್ ಹಾಕ್ಸಿದ್ದಾರೆ. ಸೊ ಗಾಡಿ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸೊ ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು ವ್ಯಾಗನ್? ಸರ್ ಮೈಲೇಜ್ 15-16 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್, 1.1 ಇಂಜಿನ್ ಇದು ಬರೋದು. ಓಕೆ, ಸೊ ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದು 2,25,000 ಸರ್. 2,25,000. ಫೈನಲ್ ಟು ಫೈನಲ್ ಕುತ್ಕೊಂಡು ಮಾತಾಡಿದ್ರೆ ಎಷ್ಟು ಕಾಗುತ್ತೆ? ವಿಲ್ ಟ್ರೈ ಫಾರ್ 2 lakh ಸರ್. 2 lakh ತನಕ ಮಾಡ್ಬೋದು. 2 lakh ಇನ್ನ ಬಂದು ಕುತ್ಕೊಂಡ್ರೆ ಏನಾರು 1.96 ಇಂಜಿಗೆ ಆಗ್ಬೋದಾ? ಮಾಡ್ಬೋದು ಸರ್, ಟ್ರೈ ಮಾಡಬೇಕು ಸರ್. ಸೊ ವಿತ್ 1 year ಇಂಜಿನ್ ಗಿಯರ್ ಬಾಕ್ಸ್ ವ್ಯಾರಂಟಿ ಕೂಡ ಇದೆ. ಓಕೆ ಫ್ರೆಂಡ್ಸ್, ಸ್ವಿಫ್ಟ್ ಸ್ವಿಫ್ಟ್ ಅಂತ ಕೇಳೋರಿಗೆ ಸ್ವಿಫ್ಟ್ ಕೂಡ ಇದೆ, ಯಾವ ಮಾಡಲ್ ಇದು? 2008 ಸರ್ ಇದು, ಸಿಂಗಲ್ ಓನರ್ ಸರ್ ಇದು. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್ ಇದು, VXI ಆಪ್ಷನ್ ಇದು. ಓಕೆ, ಎಷ್ಟು ಓಡಿದೆ ಗಾಡಿ ಸರ್? 90,000 ಓಡಿದೆ ಸರ್. 90,000 ಓಡಿದೆ ಗಾಡಿ. ಸೊ ಗಾಡಿ ನೋಡ್ತಿರ್ಬೋದು ನೀವು, ಸ್ವಿಫ್ಟ್ ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇದೆ. ಸೊ ಸ್ವಿಫ್ಟ್ ತಗೊಳೋರಿಗೆ ಇಲ್ಲೊಂದು ಸ್ವಿಫ್ಟ್ ಗಾಡಿ ಇದೆ ಅಂತ ಹೇಳ್ತೀನಿ. ಸೊ VXI ಆಗಿರೋದ್ರಿಂದ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬೇಸಿಕ್ ಫೀಚರ್ಸ್ ಬರುತ್ತೆ. ಸೊ ಪೆಟ್ರೋಲ್ ಆಗಿರೋದ್ರಿಂದ ಒಂದು 16-17 ಮೈಲೇಜ್ ಬರುತ್ತಾ ಸರ್? ಎಸ್ ಸರ್, 14-15 ಪಕ್ಕ ಸರ್. 1.3 ಇಂಜಿನ್ ಬರೋದು ಇದು. ಓಕೆ, 14-15 ಮೈಲೇಜ್ ಬರ್ತದೆ ಸರ್. ಹೈವೇಲೆಲ್ಲ ಒಂದು 16-17 ಬರುತ್ತೆ, ಪಕ್ಕ ಬರ್ತದೆ ಸರ್. ಓಕೆ, ಪ್ರೈಸ್ ಏನು ಹೇಳ್ತಾ ಇರೋ ಸರ್? ಸಾಕಷ್ಟು ಜನ ಶಿಫ್ಟ್ ಅಂತ ಹುಡುಕ್ತಾ ಇರ್ತಾರೆ ಸರ್. ಇದು 290 ಹೇಳ್ತಾ ಇದಾರೆ, ನೆಗೋಷಿಯಬಲ್ ಸರ್ ಇದು. ಸರ್ ಒಂದು ಒಳ್ಳೆ ಫೈನಲ್ ಪ್ರೈಸ್ ಹೇಳಿ. 275 ಟ್ರೈ ಮಾಡವ ಸರ್ ಇದು. ಇನ್ನ ಬಂದ್ರೆ ಏನಾದ್ರು ನೆಗೋಷಿಯೇಟ್ ಇದೆಯಾ? ಮಾಡವ ಸರ್, ವಿಲ್ ಟ್ರೈ ಸರ್. ಓಕೆ ಫ್ರೆಂಡ್ಸ್, 2,75,000 ಹೇಳ್ತಾ ಇದಾರೆ. ಏನಾದ್ರು ಬಂದು ಗಾಡಿ ನೋಡಿದ್ರೆ ಇನ್ನೂ ಹೆಚ್ಚು ವ್ಯಾಪಾರದಲ್ಲಿ ನೆಗೋಷಿಯೇಟ್ ಇದ್ದೇ ಇರುತ್ತೆ. ಎಸ್ ಸರ್, ಎಕ್ಸಾಕ್ಟ್ಲಿ. ಓಕೆ ಫ್ರೆಂಡ್ಸ್, ಹಾಗೆ ಸ್ವಿಫ್ಟ್ ಡಿಸೈರ್ ಹುಡ್ಕೋರಿಗೆ ಮತ್ತೊಂದು ಪೆಟ್ರೋಲ್ ಸ್ವಿಫ್ಟ್ ಡಿಸೈರ್ ಇದೆ, ಯಾವ ಮಾಡಲ್ ಸರ್ ಇದು? 2014 ಸರ್ ಇದು. ಓಕೆ, ZXI ಪ್ಲಸ್ ಟಾಪ್ ಎಂಡ್ ಸರ್ ಇದು. ZXI ಪ್ಲಸ್ ಟಾಪ್ ಎಂಡ್ ಇದು, ಬಟನ್ ಸ್ಟಾರ್ಟ್, ಓಕೆ, ಟಚ್ ಸ್ಕ್ರೀನ್ ಸಿಸ್ಟಮ್, ನಿಮ್ಗೆ ಆಟೋ ಕ್ಲೈಮೇಟ್ ಕಂಟ್ರೋಲ್, ಎಸಿ, ರಿವರ್ಸ್ ಕ್ಯಾಮ್ರಾ, ಎವ್ರಿಥಿಂಗ್ ಇದೆ ಸರ್. ಓಕೆ, ಸೊ ಫೀಚರ್ಸ್ ಒಂದ್ಸತಿ ತೋರಿಸ್ತೀನಿ ನಿಮಗೆ. ಸೊ ನೀವು ನೋಡ್ತಾ ಇರ್ಬೋದು, ಆಟೋಮೆಟಿಕ್ ಎಸಿ, ಸ್ಟೀರಿಂಗ್ ಕಂಟ್ರೋಲು, ಬ್ಲೂಟೂತು, ಎಲ್ಲ ಲೋಡೆಡ್ ಆಫ್ ಫೀಚರ್ಸ್ ಇದೆ. ಹಾಗೆ ನೀವು ನೋಡ್ತಿರ್ಬೋದು ಇಲ್ಲಿ ಪುಷ್ ಬಟನ್ ಆಪ್ಷನ್ ಕೂಡ ಇದೆ. ಸೊ ಕೀಲೆಸ್ ಎಂಟ್ರಿ ಇದೆ, ಮ್ಯಾಗ್ ವೀಲ್ಸ್ ಕೂಡ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಪೆಟ್ರೋಲ್ ಆಗಿರೋದ್ರಿಂದ ಇದು ಮೈಲೇಜ್ ಒಂದು 16-17 ಬರುತ್ತೆ. ಕನ್ಫರ್ಮ್ ಸರ್. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತೀರಾ ಸರ್? ಸರ್ ಇದು ನಿಮಗೆ 695 ಹೇಳ್ತಾ ಇದಾರೆ ಸರ್, 675 ಫೈನಲ್ ಕೊಡ್ತಾರೆ ಸರ್. ಇನ್ನ ಬಂದು ಕುತ್ಕೊಂಡ್ರೆ ನೆಗೋಷಿಯೇಟ್ ಆಗುತ್ತೆ. 675,000 ಹೇಳ್ತೀರಾ, ಇನ್ನ ಬಂದು ಕುತ್ಕೊಂಡ್ರೆ ನೆಗೋಷಿಯೇಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ಬಲೆನ ಹುಡ್ಕೋರಿಗೆ ಡೀಸೆಲ್ ವೇರಿಯಂಟ್ ಬಲೀನೋ ಇದೆ, ಯಾವ ಮಾಡಲ್ ಸರ್? ಸರ್ ಇದು 2018 December 19 ರಿಜಿಸ್ಟ್ರೇಷನ್ ಸರ್ ಇದು. ಓಕೆ, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್, ಜೀಟಾ ಸೀರೀಸ್ ಸರ್ ಇದು. ಸೊ 71,000 ಕಿಲೋಮೀಟರ್ ರೋಡ್ ಇದೆ ಸರ್. 71,000 ರೋಡ್ ಇದೆ, ಟಾಪ್ ಎಂಡ್ ವೇರಿಯಂಟ್ ಇದು. ಸೊ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ಅವಾಗ ಪ್ರೊಜೆಕ್ಟರ್ ಲೈಟ್ಸ್ ಒಂದು ಇರಲಿಲ್ಲ. ಸೊ ಅದಾದ್ಮೇಲೆ ಬಿಟ್ಟರು ಪುಷ್ ಬಟನ್ ಸ್ಟಾರ್ಟು, ಎ ಸಿ, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಟಚ್ ಸ್ಕ್ರೀನ್ ನ್ಯಾವಿಗೇಷನ್ ಸಿಸ್ಟಮು,
ಮ್ಯಾಗ್ ವೀಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಕೂಡ ಇದೆ. ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಎಷ್ಟು ಬರ್ಬೋದು ಸರ್ ಮೈಲೇಜ್? ಸರ್ ಇದು ಮೈಲೇಜ್ ನಿಮಗೆ 18+ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. 18+ ಸರ್. ಓಕೆ, ಸೊ ಮಾರುತಿಯಲ್ಲಿ ಮೋಸ್ಟ್ ಅಂದರೆ ಮೈಲೇಜ್ ಕಿಂಗ್ ಅಂತಲೇ ಹೇಳ್ಬೋದು. ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಇದು 850 ಹೇಳ್ತಾ ಇದ್ರೆ ನೆಗೋಷಿಯಬಲ್ ಸರ್. ಫೈನಲ್ ಟು ಫೈನಲ್ ಸರ್? ಸರ್ 8,30,000 ಮಾಡ್ಬೋದು ಸರ್. 8,30,000. ಸೊ ಇನ್ನೂ ಮಾತಾಡಿದ್ರೆ ಎಷ್ಟಾಗುತ್ತೆ ಸರ್ ಫೈನಲ್? 10,000 ಇಯರ್ ಅಂದರೆ ಏನಾದರೂ ಇಲ್ಲ, ಬಂದು ಕುತ್ಕೊಂಡ್ರೆ ನೆಗೋಷಿಯೇಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಗೆಟ್ಸ್ ಉಟ್ಕೋರಿ. ಇಲ್ಲೊಂದು ಲೋ ಬಜೆಟ್ ಅಲ್ಲಿ ಗೆಟ್ಸ್ ಇದೆ, ಆಮೇಲೆ ಯುವಾ ಕೂಡ ಇದೆ. ಯಾವ ಮಾಡಲ್ ಸರ್ ಇದು? 2009 ಸರ್ ಇದು. ಪೆಟ್ರೋಲ್ ವರ್ಷನ್ ಇದು. ಓಕೆ, ಎಷ್ಟನೇ ಓನರ್? 1.1 ಪ್ರೈಮ್ ಇಂಜಿನ್ ಇದು. ಓಕೆ, ಓನರ್ 3rd 4th ಆಗಿದೆ ಸರ್, ಬಟ್ ಗಾಡಿ ಇಸ್ ಇನ್ ವೆರಿ ಮಿಂಟ್ ಕಂಡೀಷನ್ ಸರ್. ಇದು ಎಷ್ಟು ಉಡಿದೆ ಗಾಡಿ ಸರ್? ಗಾಡಿ ನಿಮಗೆ 65,000 ಉಳಿದೆ ಸರ್ ಅಷ್ಟೇ. ಸೊ ಲೋ ಮಾಡಲ್ ಓಲ್ಡ್ ವೆಹಿಕಲ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ ಓನರ್ಸ್ ಜಾಸ್ತಿ ಆಗಿರ್ತಾರೆ, ಬಟ್ ಗಾಡಿ ನೋಡಬೇಕು ಮೇಂಟೆನೆನ್ಸ್ ಹೇಗೆ ಮಾಡಿರಿ ಅಂತೇಳಿ. ಸೊ ಇದರಲ್ಲಿ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಕೂಡ ಇದೆ. ಸೊ ಇಂಟೀರಿಯರ್ ನೋಡ್ತಿರ್ಬೋದು, ನಂಬರ್ ಆಫ್ ಓನರ್ಸ್ ಜಾಸ್ತಿ ಆಗಿದ್ರು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು ಸರ್, ಪೆಟ್ರೋಲ್ ಇದು. ಮ್ಯಾಗ್ ವೀಲ್ಸ್ ಕೂಡ ಹಾಕ್ಸಿದಾರೆ ಗಾಡಿಗೆ. ಮೈಲೇಜ್ ಎಷ್ಟು ಬರ್ತಿದ್ರು? ಮೈಲೇಜ್ 15-16 ಬರ್ತದೆ ಸರ್. 15-16 ಬರುತ್ತೆ. ಯಸ್ ಸರ್. ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಸರ್? ಸರ್ ಇದು 2,20,000 ನೆಗೋಷಿಯಬಲ್. ಫೈನಲ್ ಟು ಫೈನಲ್? 195. 195. ಇನ್ನೂ ಬಂದು ಕುತ್ಕೊಂಡ್ರೆ ನೆಗೋಷಿಯೇಟ್ ಆಗುತ್ತೆ. ಇನ್ನ ಏನಾದ್ರು ಆಗುತ್ತೆ ಸರ್? ಇನ್ನ ಏನಾದ್ರು ಜಡ್ದಾಡ್ ಕುತ್ಕೊಂಡು ಕುತ್ಕೊಂಡು ಮಾತಾಡಬೇಕು ಸರ್. ಫೈನಲೈಸ್ ಟೈಮ್ಗೆ ಇಯರ್ ಇಂದ ಇದ್ರ. ಓಕೆ ಓಕೆ. ಸೊ ಈ ನೆಕ್ಸ್ಟ್ ಗಾಡಿ ನಮ್ಮ ಮುಂದೆ ಒಂದು ಶೆವರ್ಲೆಟ್ ಯುವಾ ಇದೆ ಸರ್, ಇದ್ರ ಡೀಟೇಲ್ಸ್? 2007 ಸರ್ ಇದು. ಸೆಕೆಂಡ್ ಓನರ್ ಇದು. ಓಕೆ, ಪೆಟ್ರೋಲ್ ಆ ಸರ್ ಇದು? ಹೌದು ಸರ್, ಪೆಟ್ರೋಲ್ ಬರೋದು. ಇದು ಎಷ್ಟು ಓಡಿದೆ ಗಾಡಿ? ಇದು ನಿಮಗೆ 80,000 ಓಡಿದೆ. 80,000 ಓಡಿದೆ. ಏನೇನು ಫೀಚರ್ಸ್ ಬರುತ್ತೆ ಸರ್ ಗಾಡಿಯಲ್ಲಿ? ಸರ್ ಇದು ಕೂಡ ನಿಮಗೆ ಟಾಪ್ ಎಂಡ್ ಸರ್ ಇದು. LS ಅಂತ. ಇದು 4 ವಿಂಡೋಸ್ ಪವರ್ ಸ್ಟೇರಿಂಗ್, AC ಎಲ್ಲ ಬರ್ತದೆ ಸರ್ ಇದರಲ್ಲಿ. ಸೊ ಸಾಕಷ್ಟು ಜನ ಚಾವರ್ಲೆಟ್ ಸರ್ವಿಸ್ ಇಲ್ಲ ಅಂತ ಹೇಳ್ತೀರಾ, ಬಟ್ ಚಾವರ್ಲೆಟ್ ಸರ್ವಿಸ್ ಸಿಗುತ್ತೆ, ಹೊರಗಡೆ ಮಾಡಿಸ್ಬೋದು, ಸ್ಪೇರ್ ಪಾರ್ಟ್ಸ್ ಕೂಡ ಸಿಗುತ್ತೆ. ಮ್ಯಾಗ್ ವೀಲ್ಸ್ ಇದೆ, AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಸೊ ಲೋ ಬಜೆಟಲ್ಲಿ ಲಕ್ಸುರಿನೆಸ್ ನೋಡ್ತೀವಿ ಅಂತ ಹೇಳಿದ್ರೆ ಈ ಕಾರ್ ತಗೋಬಹುದು. ಸೊ ಪ್ರೈಸ್ ಹೆಂಗೆ ಕೊಟ್ ಮಾಡ್ತಾರೆ ಸರ್? 2,25,000 ಸರ್. ಫೈನಲ್ ಟು ಫೈನಲ್ ಎಷ್ಟಕ್ಕೆ ಆಗುತ್ತೆ ಸರ್? 2,00,000ಗೆ ಟ್ರೈ, ರೌಂಡ್ ಫಿಗರ್ ಏನಾದರೂ ಟ್ರೈ ಮಾಡಿ. 2,00,000 ಇನ್ನ ಬಂದು ಏನಾದ್ರು ಜಡ್ದಾಡ್ ಕುತ್ಕೊಂಡು ಮಾತಾಡಿದ್ರೆ ನೆಗೋಷಿಯೇಟ್ ಆಗೇ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ಸ್ವಿಫ್ಟ್ ಹುಡ್ಕೋರಿಗೆ ಇಲ್ಲೊಂದು ಸ್ವಿಫ್ಟ್ ಇದೆ. ಪೆಟ್ರೋಲ್ ಡೀಸೆಲ್ ಸರ್? 2008 ಪೆಟ್ರೋಲ್ ಸರ್ ಇದು. 2008 ಪೆಟ್ರೋಲ್. ಹೌದು ಸರ್. ಓಕೆ, ಎಷ್ಟನೇ ಓನರ್ ಇದು ಸರ್? ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್. ಹೌದು ಸರ್. ಎಷ್ಟು ಓಡಿದೆ ಗಾಡಿ? 68. 68,000 ಓಡಿದೆ. VXI ಸರ್. ಸೊ VXI ಅಂತ ಹೇಳಿದ್ರೆ ಬೇಸಿಕ್ ಫೀಚರ್ಸ್ ಎಲ್ಲ ಇರುತ್ತೆ, AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಹಾಗೆ ಶೋರೂಮಿಂದ ಮ್ಯೂಸಿಕ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ. ನಾನು ಹೇಳ್ದಂಗೆ ಆಗಲೇ ಈ ಶೋರೂಮಲ್ಲಿ ಎಲ್ಲ ಗಾಡಿಗೂ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿರ್ತಾರೆ. ಸೊ ಇದು ಪೆಟ್ರೋಲ್ ಆಗಿರೋದ್ರಿಂದ 16-17 ಮೈಲೇಜ್ ಬರುತ್ತೆ. ಪ್ರೈಸ್ ಹೆಂಗೆ ಕೊಟ್ಟು ಮಾಡ್ತಾ ಇರೋ ಸರ್? ಸರ್ ಇದು 3,45,000 ಹೇಳ್ತಾ ಇದ್ದಾರೆ ನೆಗೋಷಿಯಬಲ್. 3,45,000. 3,45,000 ಹೇಳ್ತೀರಿ, ಏನಾದ್ರು ನೆಗೋಷಿಯೇಟ್ ಇದೆಯಾ ಸರ್? ಸರ್ ಮಾಡಲ್ವಾ ಸರ್, ಕೂತ್ಕೊಂಡು ಮಾತಾಡಿದ್ರೆ ಆಗ್ತದೆ ಸರ್ ಹೆಚ್ಚು ಕಡಿಮೆ. ಓಕೆ ಫ್ರೆಂಡ್ಸ್, ನೀವು ನೋಡ್ತಿರೋದಂಗೆ 85% ಎಲ್ಲ ಪೆಟ್ರೋಲ್ ವೇರಿಯಂಟ್ ಇದೆ. ಸಾಕಷ್ಟು ಜನ ಪೆಟ್ರೋಲ್ ವೇರಿಯಂಟ್ ಹುಡ್ಕೋರಿಗೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇವಾಗ. ಸೊ ಹಾಗೆ ಎರ್ಟಿಗ ಹುಡ್ಕೋರಿಗೆ ಎರ್ಟಿಗ ಕೂಡ ಇದೆ, ಅದರಲ್ಲಿ ಕೂಡ ಪೆಟ್ರೋಲ್ ವೇರಿಯಂಟ್ ಇದು. ಯಾವ ಮಾಡಲ್ ಸರ್ ಇದು? ಇದು 2017 ಸರ್ ಇದು. ZXI+ ಅಂತ ಸರ್ ಇದು. ಓಕೆ, ZXI+ ಫುಲ್ ಟಾಪ್ ಎಂಡ್ ವೇರಿಯಂಟ್. ಎಸ್ ಸರ್, ಟಾಪ್ ಎಂಡ್. ಓಕೆ, ಪುಷ್ ಬಟನ್ ಸ್ಟಾರ್ಟ್, AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಬಟನ್ ಸ್ಟಾರ್ಟು, ಏರ್ ಬ್ಯಾಗು, ABS ಎಲ್ಲ ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ ನೋಡಿ. ರಿಕ್ವೆಸ್ಟ್ ಸೆನ್ಸರ್ ಇದೆ ಇಲ್ಲಿ. ಹಾಗೆ ನೀವು ನೋಡ್ತಿರ್ಬೋದು ಶೋರೂಮಿಂದ ಟಚ್ ಸ್ಕ್ರೀನ್ ಸಿಸ್ಟಮು, ಸ್ಟೀರಿಂಗ್ ಕಂಟ್ರೋಲ್ಸು ಎಲ್ಲ ಇದೆ. ಗಾಡಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ ಓಡಿಸೋದು ತುಂಬ ಕಡಿಮೆ. ಸೊ ಎಷ್ಟು ಓಡಿದೆ ಅಂದ್ರಿ ಸರ್ ಗಾಡಿ ಇದು? ಸರ್ 47,000 ಕಿಲೋಮೀಟರ್ ಓಡಿದೆ. 47,000 ಓಡಿದೆ. ಮ್ಯಾಗ್ ವೀಲ್ಸ್ ಕೂಡ ಇದೆ ಗಾಡಿಯಲ್ಲಿ. ಸೊ ಸ್ಕರ್ಟಿಂಗ್ಸ್ ಕೂಡ ಹಾಕ್ಸಿದಾರೆ ಫ್ರಂಟ್, ನೀವು ನೋಡ್ತಿರ್ಬೋದು. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಪೆಟ್ರೋಲ್? 15 ಬರ್ತದೆ ಸರ್ ಇದು. 15 ಬರುತ್ತೆ. ಯೂಶಲಿ ಸ್ವಿಫ್ಟ್ ಇಂಜಿನ್ ಬರೋದಿದೆ 1.4. ಓಕೆ, ನೀವು ಈಸಿಲಿ 15 ತಂಗ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 1.2 ಸ್ವಿಫ್ಟ್ ಇಂಜಿನ್ ಆಗಿರೋದ್ರಿಂದ ಅದೇ ಸೇಮ್ ಸ್ವಿಫ್ಟ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸ್ ಹೆಂಗೆ ಕೊಟ್ ಮಾಡ್ತೀರಾ ಸರ್? ಸರ್ ಇದು 9,25,000 ಹೇಳ್ತಾ ಇದಾರೆ. ನೆಗೋಷಿಯಬಲ್ ಮಾಡಿಸ್ಕೊಡಿ. ಫೈನಲ್ ಟು ಫೈನಲ್ ಎಷ್ಟಾಗುತ್ತೆ ಸರ್? ಸರ್ ಫೈನಲ್ ನಿಮಗೆ ಒಂದು 8,99,000 ತನಕ ಮಾಡ್ಬೋದು. 9,00,000 ತನಕ ಟ್ರೈ ಮಾಡ್ಕೊಡ್ತೀರಾ? ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ. ಯಾವ ಮಾಡಲ್ ಸರ್? ಇದು 2014 ಸರ್ ಇದು. ಸಿಂಗಲ್ ಓನರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಗಾಡಿ ಸರ್ ಇದು? ನಿಮಗೆ 1,11,000 ಓಡಿದೆ. 1,11,000 ಓಡಿದೆ, ಬಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ತರ ಕಂಡೀಷನ್ ಇದೆ ಸರ್. ಓಕೆ, ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್? ಹೌದು ಸರ್. ಓಕೆ, ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಇದರಲ್ಲಿ ನಿಮಗೆ ಯೂಶಲಿ ಪವರ್ ಸ್ಟೇರಿಂಗ್, 4 ವಿಂಡೋಸ್, AC, ಇನ್ಬಿಲ್ಟ್ ಸಿಸ್ಟಮ್, ಓಕೆ, ಎಕ್ಸ್ಟ್ರಾ ಲೆದರ್ ಅಪರ್ ಸ್ಲೀವ್ಸ್ ಹಾಕಿದ್ದಾರೆ. ಅಲೈಸ್ ಎಲ್ಲ ಶೋರೂಮ್ ಇಂದಾನೆ ಬರ್ತದೆ. ಸೊ ಬೇಸ್ ವೇರಿಯಂಟ್, ಬಟ್ ಆದರೆ ಸ್ಟೀರಿಂಗ್ ಕಂಟ್ರೋಲ್, ಪವರ್ ವಿಂಡೋಸ್, ಬೇಸಿಕ್ ಫೀಚರ್ಸ್ ಎಲ್ಲ ಇದೆ. ಸೊ ಹಾಗೆ ನೀವು ನೋಡ್ತಿರ್ಬೋದು ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಪ್ರೈಸ್ ಏನು ಹೇಳ್ತಾ ಇರೋ ಸರ್ ಇದಕ್ಕೆ? ಸರ್ ಇದು 6,45,000 ಹೇಳ್ತಾ ಇದ್ದಾರೆ ನೆಗೋಷಿಯಬಲ್. ಫೈನಲ್ ಟು ಫೈನಲ್ ಸಿಕ್ಸ್ 10-6,20 ಕೂತ್ಕೊಂಡು ಮಾತಾಡಿದ್ರೆ, ಫೇಸ್ ಟು ಫೇಸ್ ನೆಗೋಷಿಯೇಷನ್ ಮಾಡಿದ್ರೆ ಹೆಚ್ಚು ಕಡಿಮೆ ಆಗ್ತದೆ.
ಸೊ 610,000 ಹೇಳ್ತಾ ಇದ್ದೀರಾ, ಇನ್ನ ಬಂದು ಏನಾದ್ರು ಕುತ್ಕೊಂಡು ಮಾತಾಡಿದ್ರೆ ನೆಗೋಷಿಯೇಟ್ ಆಗಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಕೊನೆಯ ಗಾಡಿ ನಮ್ಮ ಮುಂದೆ ಒಂದು ಎಲೈಟ್ i20 ಇದೆ. ಯಾವ ಮಾಡೆಲ್ ಇದು? ಇದು ಸರ್ಪ್ರೈಸಿಂಗ್ ವೆಹಿಕಲ್ ಸರ್, ಬಿಕಾಸ್ ಇದು ಬರೀ 7,000 kilometers ಓಡಿದೆ ಸರ್. ಏನ್ ಸರ್? 7,000 kilometers ಓಡಿದೆ ಸರ್. 7,000 ಓಡಿದೆ ಸರ್. ಇದು 2019 ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಇನ್ಶೂರೆನ್ಸ್ ಕಟ್ ಕೊಡ್ತಾರೆ ಸರ್. ಓಕೆ, ಇನ್ಶೂರೆನ್ಸ್ ಒಂದು ಎಕ್ಸ್ಪೈರ್ ಆಗಿದೆ ವಿತ್ ಇನ್ನು ಶೋರೂಮ್ ಟೈರ್ಸ್ ನಲ್ಲಿ ಐತೆ. ಗಾಡಿ ಏನ್ ಮಾತಾಡಂಗಿಲ್ಲ. ಓಕೆ, ಸೀದಾ ಕಂಡೀಷನ್ SMS ಬ್ರ್ಯಾಂಡ್ ನ್ಯೂ ಸರ್. ಮ್ಯಾಗ್ನಾ ವೇರಿಯಂಟ್ ಇದು? ಹೌದು ಸರ್, ಮ್ಯಾಗ್ನಾ ಆಪ್ಷನಲ್. ಓಕೆ, ಏರ್ ಬ್ಯಾಗ್ ಇದೆ, ಏರ್ ಬ್ಯಾಗ್ಸ್ ABS ಎಲ್ಲಾ ಬರ್ತದೆ ಸರ್. ಓಕೆ, 4 windows, ಪವರ್ ಸ್ಟೀರಿಂಗ್, AC, ಇನ್ಬಿಲ್ಟ್ ಸಿಸ್ಟಮ್. ಸೊ ಬ್ರ್ಯಾಂಡ್ ನ್ಯೂ ಕಂಡೀಷನ್, ಅಲಾಯ್ ವೀಲ್ಸ್, ಬಟನ್ ಸ್ಟಾರ್ಟ್ ಅಂಡ್ ಆಟೋ ಕ್ಲೈಮೇಟ್ ಕಂಟ್ರೋಲ್, AC ಒಂದು ಬರಲ್ಲ. ಸೊ ಅದ್ ಬಿಟ್ಟು ಬೇಸಿಕ್ ಫೀಚರ್ಸ್ ಎಲ್ಲ ಇದೆಯಲ್ಲ ನಿಮಗೆ? ಬೇಸಿಕ್ ಫೀಚರ್ಸ್ ಎಲ್ಲ ಐತೆ ಸರ್. ಸರ್ಪ್ರೈಸಿಂಗ್ ವೆಹಿಕಲ್ ಸರ್ ಇದು. ಬರೀ 7,000 ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಬ್ರ್ಯಾಂಡ್ ನ್ಯೂ ಸರ್. ಬರೀ 7,000 ಓಡಿದೆ. ಸೊ ಇದ್ರದ್ದು ಮೈಲೇಜ್ ಎಷ್ಟು ಬರುತ್ತೆ ಸರ್ ಪೆಟ್ರೋಲ್? ಸರ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್, 15-16 ಸರ್. 15-16 ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬೇಸಿಕ್ ವೇರಿಯಂಟ್ ಆಗಿದೆ, ಬಟ್ ಫಾಗ್ ಲೈಟ್ ಎಲ್ಲ ಫಿಟ್ಮೆಂಟ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿದ್ದಾರೆ. ಓಕೆ, ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ಸರ್? ಇದು 785 ಹೇಳ್ತಾ ಇದಾರೆ, ಬಟ್ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಫೈನಲ್ ಟು ಫೈನಲ್ ಎಷ್ಟು ಕಾದ್ ಸರ್? ಸರ್ 760 ಮಾಡಿಸ್ಕೊಳ್ಳೋ ಸರ್. 760,000 ಇನ್ನ ಬಂದು ಕುತ್ಕೊಂಡೆ ಏನಾದ್ರು ನೆಗೋಷಿಯೇಟ್ ಮಾಡ್ತೀರಾ ಸರ್? ಎದ್ರ ಕುತ್ತು ಮಾತಾಡ್ಕೊಂಡು. ಸೊ ಸರ್, ಹಾಗೆ ಸಣ್ಣದಾಗಿ ಲೋನ್ ಬಗ್ಗೆ ಹೇಳ್ಬಿಡಿ, ಸಾಕಷ್ಟು ಜನ ಲೋನ್ ಮೂಲಕ ಹೋಗ್ತಾರೆ. ಸೊ ಲೋನ್ ಬಗ್ಗೆ ಒಂಚೂರು ಸಣ್ಣದಾಗಿ ಹೇಳ್ಬಿಡಿ ಸರ್. ಸರ್, ಲೋನ್ ನಿಮಗೆ 2010 ಎಂಡೋಬೋನು ನೀವು ನಾವು ಪ್ರೊವೈಡ್ ಮಾಡ್ತೀವಿ ಸರ್. ಓಕೆ, 13.5 ಕಟ್ ಇಂಟ್ರೆಸ್ಟ್ ಇರ್ತದೆ, 8.5 ಫ್ಲಾಟ್ ಇರ್ತದೆ ಸರ್. ಓಕೆ, ನಾವು ಒಂದು 5-6 ಬ್ಯಾಂಕ್ಗೆ ಟೈ ಅಪ್ ಮಾಡಿದ್ದೀವಿ ಸರ್. ಓಕೆ, ಪ್ರೊಫೈಲ್ ಸಿಬಿಲ್ ಎಲ್ಲ ಚೆನ್ನಾಗಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಲೋನ್ ಆಗ್ತದೆ ಸರ್. ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ, ಲೋನ್ 60-70% ಲೋನ್ ಆಗುತ್ತೆ, ಗ್ಯಾರಂಟಿ ಆಗ್ತದೆ ಸರ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಸಾಕಷ್ಟು ಗಾಡಿಗಳಿದೆ. ಸೊ ಬೆಳಗ್ಗೆಯಿಂದ ಪ್ರೈಸಸ್ ಮಾತಾಡಿ ಗಾಡಿ ಅರೇಂಜ್ ಮಾಡೋಷ್ಟೊತ್ತಿಗೆ ಸಾಯಂಕಾಲ ಆಗೋಯ್ತು. ಸೊ ಸಾಕಷ್ಟು ಗಾಡಿಗಳಿದೆ, ನಿಮಗೂ ಯಾವ್ದಾದ್ರು ಗಾಡಿ ಇಷ್ಟ ಆಗಿದ್ರೆ ಬನ್ನಿ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ ಅಂತ ಹೇಳ್ತೀನಿ. ಅಲ್ಲಿ ತನಕ ಸಿಗೋಣ ಮುಂದಿನ ವಿಡಿಯೋದಲ್ಲಿ.